ಸುಕ್ರಸಲ್ಲಿ ಪ್ರೀತಿಯಂತ ಸಹೋದರ ಸಹೋದರ ನಾವು ಕಳೆದ ಒಂದು ಕೆಲವು ದಿನಕ್ಕಿಂತ ಮುಂಚೆ ಬ್ರದರ್ಸ್ ಬರೆದಂಥ ಫೋರ್ತ್ ವಾಲ್ಯೂಮ್ನಲ್ಲಿ 9 ಚಾಪ್ಟರ್ ಏನು ಮಾಡಿದ್ವಿ ನಾವು ಓದಿ ಮುಗಿಸಿದ್ರಿ ಅಂದ್ರೆ ಸೊ 9 ಚಾಪ್ಟರ್ ನೋಡ್ಬೇಕಾದ್ರೆ ಈ ಬರುವಂಥ ಒಂದು ವಿಪತ್ತು ಆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಯಾವ ರೀತಿ ಬರ್ತದೆ ಆ ಮುಂದೆ ಬರುವಂಥ ಒಂದು ಆಗುವಂಥ ಆರಂಭ ಗಿಡ ಯುದ್ಧನ ಯಾರು ತಡೆಯೋದಿಕ್ಕಾಗಲ್ಲ ಅಂತ ಮಾಡಿದ್ರೆ ಅನೇಕ ಒಂದು ವಿಚಾರಗಳೇನು ಮಾಡಿದ್ವಿ ನಾವು ಓದಿದ್ರಿ ಸೊ ಮೆಮೋರಿಯಲ್ ಟೈಮ್ ಇರೋದ್ರಿಂದ ನಾವೇನು ಮೆಮೋರಿಯಲ್ ಸ್ಟಡೀಸ್ ಮಾಡಿದ್ರೆ ಸೊ ನಾ ಇವಾಗ ಏನು ಮಾಡೋಣ ಅದನ್ನ ನೆಕ್ಸ್ಟ್ ಸ್ಟಡಿನ ಏನು ಮಾಡೋಣ ಕಂಟಿನ್ಯೂ ಮಾಡೋಣ ಅದು ಚಾಪ್ಟರ್ ನಂಬರ್ 10 ಇಂಗ್ಲೀಷಲ್ಲಿ ಪೇಜ್ ನಂಬರ್ 469 ಪ್ರಪೋಸ್ಡ್ ರೆಮಿಡೀಸ್ ಸೋಷಿಯಲ್ ಆ್ಯಂಡ್ ಫೈನಾನ್ಷಿಯಲ್ ಅಂತಂದ್ಬಿಟ್ಟು ಒಂದು ಹೆಡಿಂಗ್ನಲ್ಲಿ ನಾವು ಓದೋಣ ಇಂಗ್ಲೀಷಲ್ಲಿ ಪೇಜ್ ನಂಬರ್ 469 ತಮಿಳಲ್ಲಿ 651 ಓದ್ತಿರಾದ್ರ ಅಂದ್ರೆ ಇವಾಗ ಈ ಒಂದು ವಿಪತ್ತಿಗಿರುವಂತ ಒಂದು ಸೊಲ್ಯೂಷನ್ಸ್ ಅಂದ್ರೆ ಏನೆಲ್ಲ ಒಂದು ನಾವು ನೋಡ್ಬೋದು ಏನೆಲ್ಲ ಒಂದು ರೆಮಿಡೀಸ್ ಅಂದ್ರೆ ಇದನ್ನ ಸರಿಪಡಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅಂತ ಯಾವ ದೃಷ್ಟಿಯಲ್ಲಿ ನೋಡೋಣ ಅಂದ್ರೆ ಸೋಷಿಯಲ್ ಮತ್ತೆ ಫೈನಾನ್ಷಿಯಲ್ ಅಂದ್ರೆ ಭೂಮಿಗೆ ಒಂದು 4 ಇನ್ಫ್ಲುಯೆನ್ಸ್ ಗಳಿದಾರ ಸೋಷಿಯಲ್ ಪೊಲಿಟಿಕಲ್ ಫೈನಾನ್ಷಿಯಲ್ ಮತ್ತೆ ರಿಲಿಜಿಯಸ್ ಅದರ ಸೊ ಇವಾಗ ರಿಲಿಜಿಯಸ್ ಆಸ್ಪೆಕ್ಟ್ಸ್ ಗಳು ಆಲ್ರೆಡಿ ನಾವು ಫಸ್ಟೇ ಒಂದು ಬರ್ತಾರೆ ಸರ್ ಈಗ ನೆನಪಿದ್ರ ಸೊ ನೋಡ್ಬೇಕಾರೆ ದ ಬ್ಯಾಬಿಲಾನ್ ದಿ ಗ್ರೇಟ್ ರಿಂಗ್ ಅಂತ ಹೇಳ್ಬಿಟ್ಕಾರೆ ಅಲ್ಲಿ ಏನ್ ಮಾಡ್ತಾರೆ ಪೊಲಿಟಿಕಲ್ ಸೋಷಿಯಲ್ ರಿಲಿಜಿಯಸ್ ಫೈನಾನ್ಷಿಯಲ್ ಅಂತ ಏನ್ ಮಾಡ್ತಾರೆ ಅನೇಕ ಒಂದು ಇದನ್ನ ಅಲ್ಲಿ ಹೇಳ್ತಾರೆ ಅಲ್ಲಿ ಹೇಳ್ಬೇಕು ಅನೇಕ ಒಂದು ಅಂಶಗಳನ್ನ ರಿಲಿಜಿಯಸ್ ಆಸ್ಪೆಕ್ಟ್ಸ್ಗಳನ್ನ ಡೀಲ್ ಮಾಡ್ಬಿಡ್ತಾರೆ ಅಂದ್ರೆ ಸೊ ಇವಾಗ ಇಲ್ಲಿ ನೋಡ್ಬೇಕಾರೆ ಬರೀ ಸೋಷಿಯಲ್ ಮತ್ತೆ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡ್ಬೇಕಾರೆ ಯಾವ ತರ ಇಲ್ಲಿ ನಡೀತದೆ ಅಂತ ಯಾವ ತರ ಒಂದು ಸೊಲ್ಯೂಷನ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಗಳನ್ನ ಹೇಳ್ತಾ ಇದ್ದಾರೆ ಸೋಷಿಯಲ್ ಅಂದ್ರೆ ಸಾಮಾಜಿಕವಾಗಿ ಸಮಾಜದಲ್ಲಿ ಏನ್ ಮಾಡ್ಬೋದು ಏನು ಉದ್ದಾರ ಮಾಡದೆ ಸಮಾಜನ ನಾವು ಬರುವಂತ ವಿಪತ್ತಲ್ಲಿ ತಡಿಬೋದು ಮತ್ತೆ ಫೈನಾನ್ಷಿಯಲ್ ಒಂದು ಡಿಸಿಷನ್ಸ್ ಯಾವ ತರ ನಾವು ತಗೊಂಬೋದು ಜಗತ್ತಲ್ಲಿ ಅಂತ ಬಂದ್ಬಿಡ್ತಾ ಒಂದು ಪಾಯಿಂಟ್ ಗಳನ್ನ ಹೇಳ್ತಾರೆ ಅಂದ್ರೆ ಅದನ್ನ ನಾವು ಓದೋಣ ಮುಂದಕ್ಕೆ ಓದ್ತಿರ್ಷ್ಟ ಪಡಿಂಗ್ ಇಷ್ಟ ಅಪ್ಪಿ ಆ ಎಡಿಗೆ ಪಡಿಂಗ್ ಇಷ್ಟ ಪ್ರೊಹಿಬಿಷನ್ ಅಂಡ್ ಫೀಮೇಲ್ ಸಫ್ರೇಜ್ ಅಂತ ಹೇಳ್ತಾರೆ ಪ್ರೊಹಿಬಿಷನ್ ಅಂದ್ರೆ ಸೊಸೈಟಿಯಲ್ಲಿ ಅನೇಕದ್ದು ಒಂದು ತಡೆಗಟ್ಬಿಟ್ರೆ ಅಥವಾ ಇದನ್ನ ಬಹಿಷ್ಕಾರ ಹಾಕ್ಬಿಟ್ರೆ ಸಮಾಜ ಏನಾಗ್ಬೋದು ಉದ್ದಾರ ಆಗ್ಬೋದು ಅವಾಗ ಸಮಾಜ ಸಮಾಧಾನ ಆಗಿರ್ಬೋದು ಅಂತ ಕೆಲವೊಂದು ಸಜೆಷನ್ಸ್ ಆಮೇಲೆ ನೋಡ್ರ ಫ್ರೀ ಸಿಲ್ವರ್ ಅಂಡ್ ಪ್ರೊಟೆಕ್ಟಿವ್ ಟ್ಯಾರಿಫ್ ಅಂತ ಹೇಳ್ತಾರೆ ಅಂದ್ರೆ ಫ್ರೀ ಸಿಲ್ವರ್ ಅಂತಂದ್ರೆ ಬೆಳ್ಳಿಗಿರೋಂತ ಒಂದು ವ್ಯಾಲ್ಯೂ ಅಂದ್ರೆ ಅದನ್ನ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಅದನ್ನ ಏನಾಗ್ತಾರೆ ಅದನ್ನ ನಾವು ಸೊಸೈಟಿ ಮಾಡೋದು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ ಅಥವಾ ನೆಕ್ಸ್ಟ್ ಪ್ರೊಟೆಕ್ಟಿವ್ ಟ್ಯಾರಿಫ್ ಅಂತ ಹೇಳ್ತಾರೆ ಅಂದ್ರೆ ಕಂಟ್ರೋಲ್ಡ್ ಆಗಿ ಏನ್ ಮಾಡೋದು ಒಂದು ಫೈನಾನ್ಸ್ ನ ಹಿಡಿತದಲ್ಲಿ ಇಟ್ಕೊಂಡು ಏನ್ ಮಾಡೋದು ಅಲ್ಲಿ ಒಂದು ಏನಂತಾರೆ ಒಂದು ಬಿಗಿಗ್ ತರೋದು ಅದನ್ನೇನಂತ ಸಮಾಜ ನಾವು ಉದ್ಧಾರ ಮಾಡ್ಬೋದು ಅಂತ ಹೇಳ್ತಾರೆ ಅಂದ್ರೆ ಉದಾಹರಣೆ ನೋಡ್ಬೇಕು ನಮ್ಮ ದೇಶದಲ್ಲಿ ಚಿನ್ನ ಇದೆ ಅದರ ಸೊ ಚಿನ್ನದ ಬೆಲೆ ಏನಾಗ್ತದೆ ಏರ್ತದೆ ಆಮೇಲೆ ಇಳಿತಾರೆ ಅದರ ಸ್ಟಾಕ್ ಏನಾಗ್ತದೆ ದಿನ ಏರ್ತಾರೆ ಇಳಿತಾರೆ ಸ್ಟಾಕ್ ಚೇಂಜ್ ಆದಾಗ ಏನಾಗ್ತದೆ ಎಷ್ಟೋ ಜನ ನೆಗೆ ಬಿದ್ದೋಗ್ತಾರೆ ಎಷ್ಟೋ ಜನ ಏನಾಗ್ತಾರೆ ತುಂಬಾ ಖುಷಿ ಪಡ್ತಾರೆ ಏನಕ್ಕೆ ಅಂದ್ರೆ ದುಡ್ಡು ಏನಾಗ್ತದೆ ಅದೇ ಹಾಕಿರೋದನ್ನೆಲ್ಲ ಹೋಗ್ಬಿಟ್ಟು ಅದು ಏನಾಗ್ತದ ಅಯ್ಯೋ ಹೊಟ್ಟಾಯ್ತಲ್ಲ ಅಂದ್ಬಿಟ್ಟು ಅದೇ ಅದು ಒಂದ್ ದಿನಕ್ಕೆ ನಾಳೆಕ್ಕೆ ಇಂಪ್ರೂವ್ ಆಗ್ಬೋದು ಇಲ್ಲ ಆಗದೆ ಇರ್ಬೋದು ಸೊ ಆ ರೀತಿ ಇದನ್ನ ಕಂಟ್ರೋಲ್ ಮಾಡಿದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಬದಲಾವಣೆ ಕೇಳ್ತಾ ಇರ್ಬೋದು ಅಂತ ಒಂದು ಅನಿಸಿಕೆ ಆಮೇಲೆ ಕಮ್ಯುನಿಸಮ್ ಅದರ ಸತ್ಯವೇದದಲ್ಲಿ ಹೇಳ್ತಾರೆ ಕಮ್ಯುನಿಸಮ್ ಬಗ್ಗೆ ಆಮೇಲೆ ಅದರ ಸೊ ಕಮ್ಯುನಿಸಮ್ ಬಗ್ಗೆ ಬೈಬಲ್ ನಲ್ಲಿ ಒಂದು ಪಿಕ್ಚರ್ ಕೊಟ್ಟಾರೆ ಅದರ ಅದಕ್ಕೆ ವಚನ ಏನ್ ಬರ್ತದೆ ಅಂದ್ರೆ ಅವ್ರಿಗೆಲ್ಲಾರ್ಗೂ ಕಾಮನ್ ಆಗಿತ್ತು ದೇ ಆರ್ ಆಲ್ ಥಿಂಗ್ಸ್ ಇನ್ ಕಾಮನ್ ಯಾರು ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ಎಲ್ಲ ಇರೋಂಥ ಆಸ್ತಿಗಳನ್ನ ಮಾರ್ಬಿಟ್ಟು ಅಪೋಸ್ಟಲ್ಸ್ ಕಡೆ ಕೊಟ್ಬಿಡೋರು ಅಪೋಸ್ಟಲ್ಸ್ ಏನ್ ಮಾಡೋರು ಎಲ್ಲರಿಗೂ ಈಕ್ವಲ್ ಆಗಿ ಹಂಚ್ಕೊಳೋರು ಸೊ ಎಲ್ಲರೂ ಸಂತೋಷವಾಗಿದ್ರು ಅಂತಂದ್ಬಿಟ್ಟು ಆ ಒಂದು ಇದ್ರ ಬಗ್ಗೆ ಬ್ರದರ್ಸಲ್ಲಿ ಹೇಳುವಂತ ಒಂದು ಮಾತುಗಳನ್ನ ನೋಡೋಣ ಆಮೇಲೆ ನೋಡ್ರ ಅನಾರ್ಕಿ ಅದರ ಅನಾರ್ಕಿ ಅಂದ್ರೇನು ಏನ್ಬಿಟ್ಟು ಲಾಲೆಸ್ನೆಸ್ ಅಂದ್ರ ಏನಂತಾರೆ ಏನು ಅರಾಜಕಂ ಅಲ್ರ ಅಂದ್ರೆ ಏನಂತಾರೆ ರಾಜ್ಯನೇ ಇಲ್ದಿರೋಂತ ಒಂದು ಇದು ಅದರ ಅಂದ್ರೆ ಪ್ರಜೆಗಳನ್ನ ಕಂಟ್ರೋಲ್ ಮಾಡೋಕೆ ಒಂದು ಏನೋ ಸಿಸ್ಟಮೇ ಇಲ್ಲಿರ್ಬೇಕು ಹೆಂಗಿರ್ತದೆ ಅದರ ಯೋಚನೆ ಮಾಡಿ ಒಂದು ರೋಡಲ್ಲಿ ಸಿಗ್ನಲ್ ಆಫ್ ಆಗ್ಬಿಟ್ಟು ಹೆಂಗಿರ್ತದೆ ಭಯಂಕರ ಒಂದು ಪೀಕ್ ಅವರಲ್ಲಿ ಸಿಗ್ನಲ್ ಆಫ್ ಆಗ್ಬಿಟ್ಟು ಪೊಲೀಸ್ ಇಲ್ಲ ಹೆಂಗಿರ್ತದೆ ಎಲ್ಲ ಲೈಟ್ ಆಫ್ ಆಗಿದೆ ಸ್ವಲ್ಪ ವೇಟ್ ಮಾಡ್ತಾರೆ ಹೋಗ್ತಾ 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 ಏನ್ ಮಾಡ್ತಾರೆ ಸ್ವಲ್ಪ ತಮ್ಮಲೆ ಹೋಗ್ತಾರೆ ಇದು ಹೋಗ್ತಾರೆ ನೋಡಿ ನೋಡಿ ಇನ್ನೊಬ್ರು ನಿಂತಿರೋದು ಏನ್ ಮಾಡ್ತಾರೆ ಇದ್ಯಾಕೆ ನಾವೆಲ್ಲ ಇದ್ ಮಾಡಿ ನಾವು ಹೋಗೋಣ ಅಂತ ಮಾಡ್ತಾರೆ ಎಲ್ಲ 4 ದಿಕ್ಕಲ್ಲಿ ನುಗ್ಬಿಟ್ಟು ಏನೈತೆ ಅವಾಗ ಅವಾಗ ಟ್ರಾಫಿಕ್ ಜಾಮ್ ಕೊನೆಗೆ ಏನಾಗಲ್ಲ ಅವ್ರು ಇವ್ರು ಬೈಕ್ ಜಗಳ ಆಡ್ತಾರೆ ಅವಾಗ ಯಾರೋ ಒಬ್ರು ಇಳಿದು ಬರ್ಬೇಕು ಅಯ್ಯೋ ಸರ್ ಆಯ್ತು ಸರ್ ಹೋಗಿ ಸರ್ ನೀವು ಹೋಗಿ ಸರ್ ನೀವು ಹೋಗಿ ಸಂಬಂಧ ಅವನೇ ಮಾಡೋಕ್ ಇವಾಗ ಕಂಟ್ರೋಲ್ ಆ ಕಂಟ್ರೋಲ್ ಮಾಡೋದಕ್ಕೆ 5 ಕಿಲೋಮೀಟರ್ ನನಗೆ ಜಾಮ್ ಅದ ಅನಾರ್ಕಿ ಅದೇ ಹೇಳ್ದು ಒಂದು ಸ್ಮಾಲ್ ಎಕ್ಸಾಂಪಲ್ ಆಫ್ ಅನಾರ್ಕಿ ಅನಾರ್ಕಿ ಆದ್ರೆ ಏನಾಗ್ತದೆ
ಅನರ್ಕೆಯಿಂದ ಏನು ಅಂತ ಆಮೇಲೆ ಸೋಷಿಯಲಿಸಂ ಅಥವಾ ಕಲೆಕ್ಟಿವಿಸಂ ನಾವು ಕಳೆದ ಒಂದು ಸಬ್ಜೆಕ್ಟ್ ಕೂಡ ನೋಡಿದೆ ಅನೇಕ ಒಂದು ಎಕ್ಸಾಂಪಲ್ ಸೋಷಿಯಲಿಸಂ ಅಂತ ಅಂತಲ್ವರ ಅದು ಬಿಕಾಸ್ ಓಕೆ ಅಂದ್ರೆ ಸಮಾಜನ ಉದ್ಧಾರ ಮಾಡೋದಿಕ್ಕೆ ಅಥವಾ ಮೇಲೆ ಎತ್ತದಿಕ್ಕೆ ಬಬಿಟ್ ಅವರು ಇರುವಂತ ಅವರು ಒಂದು ಆಲೋಚನೆಗಳು ಆಮೇಲೆ ಸರಿ ಓಕೆ ಏನ್ ಹೇಳ್ತಾರೆ ಹರ್ಬರ್ಟ್ ಸ್ಪೆನ್ಸರ್ ಆನ್ ಸೋಷಿಯಲಿಸಂ ಎಕ್ಸಾಂಪಲ್ಸ್ ಆಫ್ ಟೂ ಸೋಷಿಯಲಿಸ್ಟ್ ಕಮ್ಯುನಿಟೀಸ್ ಆಮೇಲೆ ನ್ಯಾಷನಲಿಸಂ ಜನರಲ್ ಮೆಕ್ಯಾನಿಕಲ್ ಎಜುಕೇಷನ್ ಆಸ್ ಎ ರೆಮಿಡಿ ಅದ್ರ ಅಂದ್ರೆ ಏನಂತೆ ಮುಂದಕ್ಕೆ ಸಮಾಜದಲ್ಲಿ ಬಂದ್ಬಿಟ್ಟು ಅಧಿಕವಾಗಿ ನಾವು ಏನ್ ಮಾಡ್ಬೋದು ಈ ಮೆಕ್ಯಾನಿಸಂ ಅಂತ ಹೇಳ್ಬೇಕಾದ್ರೆ ಏನ್ರಿ ಅನೇಕ ಒಂದು ಇನ್ವೆನ್ಷನ್ಸ್ ತರದಿಂದ ಸಮಾಜ ಏನ್ ಮಾಡ್ಬೋದು ಉದ್ಧಾರ ಮಾಡ್ಬೋದು ಅಂತ ಹೇಳುವಂತ ಒಂದು ಮಾತು ಅಂದ್ರೆ ಅದಕ್ಕೆ ಹೇಳ್ತಾರೆ ಜನರಲ್ ಮೆಕ್ಯಾನಿಕಲ್ ಎಜುಕೇಷನ್ ಆಸ್ ಎ ರೆಮಿಡಿ ಆಮೇಲೆ ಒಂದು ಒಂದು ಏನಂತಾರೆ ಎಜುಕೇಷನ್ ಎಜುಕೇಷನ್ ಕೂಡ ಏನ್ ಮಾಡ್ಬೋದು ನಾವು ಈ ರೆಮಿಡಿ ತರ್ಬೋದು ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ನೋಡಿ ಇವೆಲ್ಲ ನಾವು ಲಾಸ್ಟ್ ಟೈಮ್ ಓದಿದ್ರಿ ಅದೇ ಪಾಯಿಂಟ್ಸ್ ಗಳ ಲೈಟ್ ಆಗಿ ಹೇಳ್ತಾರೆ ಜಾಸ್ತಿ ಇಲ್ಲ ನೋಡ್ಬೇಕಂತ ಹೇಳ್ತಾರೆ ಸಿಂಗಲ್ ಟ್ಯಾಕ್ಸ್ ಥಿಯರಿ ಅದರ ಆಮೇಲೆ ನೆಕ್ಸ್ಟ್ ಸ್ಟರ್ ಅದರ ಸೊ ಪೋಪ್ ಎಂತ ಪೋಪ್ ಲಿಯೋ 3 13 ಅವರು ಲೇಬರ್ ಬಗ್ಗೆ ಹೇಳಿರುತ್ತ ಮಾತು ಆಮೇಲೆ ನೋಡ್ಬೇಕ್ರೆ ಆ ಸಿಚುವೇಶನ್ ಮೇಲೆ ಲೇಮೆನ್ ಅಬೌಟ್ ಅವ್ರು ಹೇಳಿರೋದು ಆಮೇಲೆ ಬಿಷಪ್ ಅವ್ರ ಸಜೆಷನ್ಸ್ ಆಮೇಲೆ ನೋಡಿದ್ರ ಅದ್ ನೋಡ್ಬೇಕಂದ್ರೆ ಬೇರೆ ಎಲ್ಲ ನಂಬಿಕೆಗಳು ಅಂತ ಬೇರೆ ಭಯಗಳೇನಿದೆ ಅಂತ ಇದಾದ್ಮೇಲೆ ಏನಂತ ಕೊನೆಗೆ ಅಂದ್ರೆ ಇರ ಒಂದೇ ನಂಬಿಕೆ ಏನು ಅದರ ನೆಕ್ಸ್ಟ್ ಆಮೇಲೆ ಪೇಜ್ ನಂಬರ್ 469 519 651 ಹಾ ನೋಡ್ಬೇಕ ಏನಂತಾರೆ ಆಶೀರ್ವಾದಿಕ ಪಟ್ಟ ಆ ನಂಬಿಕೆ ಆಮೇಲೆ ಪಾಠ ಹೇಳ್ತಾರ ಸೊ ಹಿಂಗಿರ್ಬೇಕಾದ್ರೆ ಕಂಡೀಷನ್ಸ್ ನೋಡ್ಬೇಕಂದ್ರೆ ದೇವ್ರ ಮಕ್ಳು ಹೆಂಗಿರ್ಬೇಕು ಅದ್ರ ಇದು ನೋಡ್ಬಿಟ್ಟು ನಾವ್ ಹೆಂಗೆ ನಾವು ನಮ್ಮ ಗುಣಗಳನ್ನ ನಾವು ಬದಲಾಯಿಸ್ಬೇಕು ಆಮೇಲೆ ಹೆಂಗೆ ನಾವು ಲೋಕದಲ್ಲಿ ಇದ್ದವರಾಗಿದ್ದಿ ಲೋಕದವರು ಅಲ್ದಿರೋ ತರ ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾ ಇರ್ತಾರ ಸೊ ನಾವು ಓದೋಣ ಇದನ್ನ ಅನೇಕ ಒಂದು ಪಾಯಿಂಟ್ಸ್ ಗಳನ್ನ ಹೇಳ್ತಾರ ಅದರ ಪಡಿಗಿಸ್ತಾರ ಬಿ ಹಾ ಬಾಬಿಲೋನ್ ಬಿಟ್ಟು ಬಾ ಅಂತ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಏನಕ್ಕಪ್ಪ ಬಾಬಿಲೋನ್ ಬಿಡ್ಬಾ ಅಂತ ಹೇಳ್ತಾರೆ ಬಾಬಿಲೋನ್ ವಾಸಿ ಮಾಡಕ್ ಆಗಲ್ವಾ ಅಂತಂದ್ರೆ ವಾಸಿ ಮಾಡಕ್ಕೆ ದೇವ್ರ ಏನ್ ಮಾಡೋರೆ ಪ್ರಯತ್ನ ಮಾಡೋರೆ ಅದೇ ಬಾಬಿಲೋನ್ ಏನಾಗಲ್ಲ ವಾಸಿ ಆಗೋದಿಲ್ಲ ಯಾಕಂದ್ರೆ ದೇವರು ಎಲ್ಲಾ ರೀತಿ ಏನ್ ಮಾಡ್ರೆ ಪ್ರಯತ್ನ ಮಾಡ್ಬಿಟ್ಟು ಅದರ ಯೋಚನೆ ಮಾಡಿ ದೇವ್ರ ಕೈಲಿ ಆಗದೆ ಅಂತ ಕೆಲಸನೇ ಇಲ್ಲ ಅಂದ್ರೆ ಅವ್ರ ಕೈಲಿ ಎಫರ್ಟ್ಸ್ ಹಾಕಿ ಎಲ್ಲಾ ರೆಮಿಡಿ ಏನ್ ಮಾಡ್ತಾರೆ ತಯಾರಿಸಿ ಅವರು ಡೆಫಿನೆಟ್ ಮಾಡಿದ್ರು ಅದಕ್ಕೆ ಹೇಳ್ತಾರೆ ಏನಪ್ಪ ಬಾಬಿಲೋನ್ ಗುಣಪಡಿಸೋದಕ್ಕೆ ಯಾವ್ದೇ ಒಂದು ತೈಲ ಇಲ್ವಾ ಬಾಮ್ ಆಫ್ ಗಿಲಿಯಾಡ್ ಗಿಲಿಯಾಡಲ್ಲೂ ಒಂದೇನೋ ಯಾವ್ದೋ ಒಂದು ಇದಿಲ್ವಾ ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಗಿಲಿಯಾಡ್ ದೇಶದಲ್ಲಿ ಅಂತಾರ ಒಂದು ಸ್ಪೆಷಲ್ ಏನಂತಾರ ಇದಕ್ಕೆ ಏನಕ್ಕೆ ಅಂದ್ರೆ ಬಾಮ್ ಅಂದ್ರೆ ಅದೇನಂತಾರೆ ಈ ಒಂದು ನೋವುಗಳನ್ನ ಏನ್ ಮಾಡೋದು ನಿವಾರಿಸೋದು ಅಂದ್ರೆ ಆ ರೀತಿ ಆ ಬಾಮ್ ಆಫ್ ಗಿಲಿಯಾಡ್ ಕೂಡ ಇಲ್ವಾ ಯಾರು ಒಂದು ಡಾಕ್ಟರ್ ಕೂಡ ಇಲ್ವಾ ಏನಪ್ಪ ಈ ಬ್ಯಾಬಿಲೋನ್ ರೆಡಿ ಮಾಡಕ್ಕೆ ಅಂತಂದ್ರೆ ಬ್ಯಾಬಿಲೋನ್ ರೆಡಿ ಮಾಡಕ್ಕೆ ಡಾಕ್ಟರ್ನು ಇಲ್ಲ ಯಾಕಂದ್ರೆ ಅವಳು ಪಾಪ ಅಕ್ರಮಗಳು ಏನಾಗ್ಬಿಟ್ಟಿದೆ ಆಕಾಶದವ್ರಿಗೇನಾಗಿದೆ ಅಲ್ಲಿ ಏನೋಗಿದೆ ಅಂತ ನಾವೇನ್ ಮಾಡೋಣ ನಮ್ಮ ದೇಶಗಳನ್ನ ಬಿಟ್ಟಿಲ್ಕೋಗೋಣ ಸೀದಾ ಸರಿ ಆ ದೇಶಗಳನ್ನ ಬಿಟ್ಟಿಲ್ಕೋಗೋಣ ನಮ್ಮ ಒಂದು ನಗರಕ್ಕೆ ಏನ್ ಮಾಡೋಣ ಹೋಗೋಣ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹಂಗಿರ್ಬೇಕಾದ್ರೆ ಈ ಒಂದು ಬ್ಯಾಬಿಲೋನ್ ಗುಣಪಡಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಯಾಕಂದ್ರೆ ಅಂತ ಒಂದು ಏನಂತಾರೆ ಅಹಂಕಾರದಿಂದ ಮೆರೆದಿರೋಂತ ರಾಜ್ಯ ಯಾವ್ದಂದ್ರೆ ಬ್ಯಾಬಿಲೋನ್ ರಾಜ್ಯ ಅದರ ಅಲ್ಲಿ ನೋಡ್ಬೇಕ್ರೆ ಬ್ಯಾಬಿಲೋನ್ ರಾಜ್ಯ ನೋಡ್ಬೇಕಂದ್ರೆ ದಾನಿಯಲ್ಲಿ 2ನೇ ಅಧ್ಯಾಯ ನೋಡ್ತೀರಿ ಅದು ಚಿಣ್ಣದ ತಲೆಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಂದ್ರೆ ಬೈಬಲ್ ಓದ್ಬೇಕಾದ್ರೆ ದ ಗೋಲ್ಡನ್ ಸಿಟಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಏನಕ್ಕೆ ಗೋಲ್ಡನ್ ಸಿಟಿ ಅಂದ್ರೆ ಆ ಸಿಟಿನೇ ಏನಕ್ಕೆ ಫೇಮಸ್ ಅಂದ್ರೆ ಗೋಲ್ಡನ್ ಸ್ಟ್ಯಾಚ್ಯೂಸ್ ಸರ ಗೋಲ್ಡನ್ ವಿಗ್ರಹಗಳು ಏನಂತ 60 ಅಡಿ 90 ಅಡಿ ಸಾಲಿಡ್ ಗೋಲ್ಡ್ ಏನ್ ಮಾಡ್ತಾರೆ ವಿಗ್ರಹಗಳ
ಮಾಡೋ ಸಿಟಿ ಅಂತ ಅಷ್ಟೊಂದು ಹೇಳ್ತಾರೆ ಒಂದು ಗ್ರ್ಯಾಂಡ್ ಆಗಿರೋ ಸಿಟಿ ಅಂದರೆ ಬ್ಯಾಬಿಲೋನ್ ಸಿಟಿ ಅದರ ಸೊ ಆ ಸಿಟಿ ಬಗ್ಗೆ ನಾವೇನು ಬೇಸಿಕ್ ಕ್ಲಾಸಲ್ಲಿ ಹೋಗಿ ಅದರ ಕೋಟೆಗಳು ಎಷ್ಟು ಎತ್ತರ ಆಯಿತು ಆ ಕೋಟೆ ಒಂದು ಬಾಗಿಲು ಮತ್ತು ಆ ಕೋಟೆ ಹೊಂದಿರೋಂಥ ಒಂದು ಥಿಕ್ನೆಸ್ಸು ಅದರ ಎಷ್ಟು ಒಂದು ಗೋಪುರಗಳೆಲ್ಲ ಇತ್ತು ಅಂದರೆ ಅದಕ್ಕೆ ನೋಡ್ಬೇಕಾದ್ರೆ ಆ ಬಾಬಿಲೋನ್ನ ಯಾವುದೇ ಪ್ರವಾದಿ ಹೇಳಿದ್ರೆ ಅವನು ತಿತ್ಕೊಳ್ಳೋಂಥ ಸಾಧ್ಯನೇ ಇರ್ತಾ ಇಲ್ಲ ಅದರ ದಾನಿಯಲ್ಲಿ ಕೂಡ ಹೇಳ್ತಾರೆ ಮನೆ ಮನೆ ತೆಕಲ್ ಉಪವಾಸೀನ್ ಅಂತ ಹೇಳ್ಬೇಕಾ ರಾಜಿಗೆ ಅದು ಕೇಳ್ಬೇಕಾರೆ ಏನಾಗುತ್ತೆ ನಡ್ಕ ಬಂದ್ಬಿಡ್ತು ಅದರ ಆದರೆ ನಡ್ಕ ಬಂದ ಇಂಟರ್ಪ್ರಿಟೇಷನ್ ಕೇಳ್ಮೇಲೆ ಏನು ಮಾಡ್ತಾನೆ ಏನು ಮನಕ್ಕಾಗಿಲ್ಲ ಅವನ ಕೈಲಿ ಅಂದರೆ ಯಾಕಂದ್ರೆ ಇಟ್ ಈಸ್ ಬಿಯಾಂಡ್ ರಿಪೆಂಟೆನ್ಸ್ ಅದರ ಒಂದು ಮನೆ ಮನೆ ತೆಕಲ್ ಉಪವಾಸೀನ್ ದೇವ್ರನ್ನ ತಕ್ಕಡಿಯಲ್ಲಿ ಹಾಕಿ ಮಾಡೋರೆ ತೂಕ ಮಾಡೋಕೆ ಅವಾಗ ನೀವು ಕಮ್ಮಿಯಾಗಿ ಕಾಣಲ್ಪಟ್ಟಿಯ ನಿಮ್ಮ ರಾಜ್ಯನ ಮೇಧೋ ಪರಿಸರ ಕೊಡ್ತಾ ಅಂತ ಹೇಳ್ಬೇಕಾರೆ ಅವ್ನು ರಿಪೆಂಟ್ ಆಗೋದಕ್ಕೆ ಏನಾಗ್ತಾ ಇಲ್ಲ ಏನೋ ಅದು ಚಾನ್ಸೇ ಇಲ್ಲ ಇಟ್ ಈಸ್ ಬಿಯಾಂಡ್ ರಿಪೆಂಟೆನ್ಸ್ ಅದು ನೋಡ್ಬೇಕಾರೆ ದೇವ್ರು ಆ ದಿನ ರಾತ್ರಿನೇ ಮಾಡ್ದವ್ರು ರಾಜ್ಯನ ಕೇಳ್ಬಿಟ್ಟು ಅದರ ದೇವರು ಅವ್ರ ಮನಸ್ಸಂತ ಒದ್ದಿದ್ರೆ ದೇವ್ರು ಒಂದು ಚಾನ್ಸ್ ಕೊಟ್ಟಿರೋ ಅಂದ್ರೆ ಡೆಫಿನೆಟ್ ಆಗಿ ಕೊಟ್ಟಿರೋರು ನಿನವೇ ಪಟ್ಟೆ ಕೊಟ್ಟಿರೋಂಥ ಚಾನ್ಸು ಲೋ ಆಮೇಲೆ ಯಾರೋ ಸೋದಮನ್ ಗುಮ್ರ ಕೊಟ್ಟಿರೋ ಚಾನ್ಸ್ ನಾ ದೇವ್ರು ಇವ್ರು ಕೊಡ್ತಾ ಇರ್ಲೋ ಡೆಫಿನೆಟ್ ಆಗಿ ಮಾಡಿದ್ರು ಅದರ ಸೋದಮನ್ ಗುಮ್ರಾಗಿ ಅಬ್ರಾಹಂ ಕೇಳ್ಕೊತ 10 ಜನ ಇದ್ರೆ ಕಾಪಾಡ್ತೀಯ ಡೆಫಿನೆಟ್ ಆಗಿ ಕಾಪಾಡಿದ್ರು ಅದ್ರ ಆದ್ರೆ ಯಾರಿಲ್ಲ ಅಂತ 10 ಜನ ಕೂಡ ಏನಾಗಿಲ್ಲ ಅಂದ್ರೆ ಬ್ಯಾಬಿಲೋನ್ ಎಷ್ಟು ವರ್ಷ ಆಗಿರೋದು ಅದೇ ನೋಡ್ಬೇಕಾರೆ ಹೇಳ್ತಂದ್ರೆ ಬ್ಯಾಬಿಲೋನ್ನ ವಾಸ ಮಾಡೋಕ್ಕೆ ಹಿಂಗಾಗಿಲ್ವೋ ಆಯ್ತರ ಇವಾಗ ಇರೋಂಥ ಒಂದು ಬ್ಯಾಬಿಲೋನ್ ಅಂತ ಹೇಳ್ಬೇಕಾದ್ರೆ ಸೋ ಕಾಲ್ಡ್ ಕ್ರಿಶ್ಚಿಯನ್ಡಮ್ ಅಂದರೆ ಬರೀ ಒಂದು ಸಭೆಗಳು ಮಾತ್ರ ಅಲ್ಲ ಅಂದರೆ ಎಲ್ಲ ಕ್ರಿಶ್ಚಿಯನ್ ನೇಷನ್ಸ್ ಇವೆಲ್ಲ ಹೆಂಗಿದೆ ಟೋಟ್ಲಾಗೆ ಎಲ್ಲ ಕ್ರಿಶ್ಚಿಯನ್ ನೇಷನ್ಸು ಅದಕ್ಕೆ ದೇವರು ಬ್ಯಾಬಿಲೋನ್ ಅಂತ ಮಾಡೋಕೆ ಕೊಡುತ್ತೆ ಅದರ ಯಾಕಂದರೆ ಇವರೆಲ್ಲ ಕ್ರೈಸ್ತನ ಹೆಸರಿಟ್ಕೊಂಡು ಏನಂತಾರೆ ಕ್ರೈಸ್ತ ಅಂತಕ್ಕಂತೆ ನಡೀದಿರಾ ಕನ್ಫ್ಯೂಸ್ ಸ್ಟೇಟಲ್ಲಿ ಇರೋದು ಹೆಂಗಿದ್ದಾರೆ ಅಂದರೆ ದೇವರು ಅದಕ್ಕೆ ಹೆಂಗೆ ಹೆಸರು ಕೊಡ್ತಾರೆ ಬ್ಯಾಬಿಲೋನ್ ಅಂತ ಮಾಡ್ತಾರೆ ಇದನ್ನು ವಾಸಿ ಮಾಡೋಕ್ಕಾಗಲ್ಲಪ್ಪ ಏನು ಮಾಡ್ರಿ ಫಸ್ಟ್ ನೀವು ಬಿಟ್ಟು ಬಿಟ್ಟು ನೀವು ನಡೀರಿ ಅಂತ ಹೇಳ್ತಾರೆ ಅದು ನೋಡ್ಬೇಕು ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಹಾ இந்த விஷயத்தை ஆராய்ந்து அறிந்திருக்கும் அதனுடைய பல்வேறு மருத்துவர்களின் விடாமுயற்சியை குறித்தும் அனுதாபப்பட வேண்டும் இந்த மருத்துவர்கள் தங்களுடைய மருந்துகளை முயன்று பார்க்க வேண்டும் என்பதில் மிகவும் தீவிரமாக ஆர்வம் காட்டுகின்றனர் ஜெகத்துக்கு என்ன சுஷ்டிகே ಭಯಂಕರವಾಗಿಂತ ಒಂದು ಕಾಲೇ ಏನಾಗ್ಬಿಡಿದೆ ಹಿಡ್ಕೊಂಡ್ಬಿಡಿದೆ ಅದು ನೋಡ್ಬೇಕಾದ್ರೆ ಭಯಂಕರ ಕಾಲೇ ಹೆಂಗೆ ಹಿಡ್ಕೊಂಡಿದೆ ಅಂತಂದರೆ ಎಲ್ಲ ಡಾಕ್ಟರ್ಗಳು ಏನು ಮಾಡ್ತಾವ್ರೆ ಅದಕ್ಕೆ ಭಯಂಕರ ಟ್ರೀಟ್ಮೆಂಟ್ ಕೊಡೋಕ್ಕೆ ಒಂದು ಏನಂತಾರೆ ಒಂದು ಸಿಂಪತಿ ನೋಡಿಸಿ ಅಯ್ಯೋ ಇದು ಹೆಂಗಾರ ಕಾಪಾಡೋಣ ಅಂತ ಏನ್ಮಾಡ್ತಾರೆ ಎಷ್ಟೋ ಒಂದು ಏನು ಮಾಡ್ತಾವ್ರೆ ಆ ಒಂದು ನಳ್ತಾರಂಥ ಪೇಷಂಟ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೋ ಏನಂತ ಕರ್ಣೆ ನೋಡಿಸಿ ಆ ಥರ ಏನು ಮಾಡ್ತಾವ್ರೆ ಎಷ್ಟೋ ಒಂದು ಟ್ರೀಟ್ಮೆಂಟ್ ಕೊಡೋದು ಎಷ್ಟೋ ಒಂದು ಲೋಕದಲ್ಲಿಂಥ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡೋಕ್ಕೆ ಏನೋ ಪ್ರಯತ್ನ ಮಾಡ್ತಾವೆ ಇದನ್ನ ನೋಡಿದ್ರೆ ಒಂದು ನಮಗೂ ಅಯ್ಯೋ ಅನಿಸ್ತದೆ ಅದರ ಹೌದಪ್ಪ ಏನೋ ಓಲಿ ಏನೋ ಅಂತ ನಳ್ತಾರ ಪೇಷಂಟ್ಗೆ ಏನೋ ಒಂದು ಕೊಡ್ತಾರಲ್ಲ ಸಮಾಧಾನ ಅಂತ ಅಂದ್ಬಿಟ್ಟು ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ಅಷ್ಟೇ ಬರ್ತು ಇದನ್ನು ತಗೊಂಡು ಏನು ಮಾಡೋಕ್ಕಲ್ಲ ಪೇಷಂಟ್ಗೆ ಗುಣಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅದು ಹೇಳ್ತಾರೆ ಅಂತಂದರೆ ಹೂ ಹ್ಯಾವಿಂಗ್ ಡಯಾಗ್ನೋಸ್ ದ ಕೇಸ್ ಆ ಸಿವಿಯರ್ಲಿ ಆನ್ಶಿಯಸ್ ದಟ್ ಪೇಷಂಟ್ ಶುಡ್ ಟ್ರೈ ದ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಏನಿದ್ರು ನೋಡ್ತಾ ಇದ್ರೆ ಎಷ್ಟು ಕುತೂಹಲದಿಂದ ಇದ್ರು ನೋಡ್ತಾ ಅಂದರೆ ಅಯ್ಯೋ ಡಾಕ್ಟರ್ ಪೇಷಂಟ್ ಏನು ಮಾಡಲಿ ಅಟ್ಲೀಸ್ಟ್ ಆ ಮೆಡಿಸನ್ ತೊಗೊಂಡು ಏನಾಗಲಿ ಸ್ವಲ್ಪರ ಸ್ವಲ್ಪ ಏನಾಗಲಿ ಸ್ವಲ್ಪ ಡೆವಲಪ್ ಆಗಲಿ ಅಂದರೆ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಏನು ಮಾಡ್ತಾರಲ್ಲ ಎದುರು ನೋಡೋ ರೀತಿಯಲ್ಲಿ ಈ ಲೋಕದಲ್ಲಿ ಕೊಡ್ತಾ ಸೊಲ್ಯೂಷನ್ಸ್ಗಳು ಹೆಂಗಿದೆ ಅಂತಂದರೆ ಜನಗಳಿಗೆ ಹತ್ರ ಇದೇನು ಮಾಡ್ತಾರೆ ಚೇಂಜಸ್ ಎದುರು ನೋಡ್ತಾರೆ ಆದರೆ ಏನಾಗ್ತಲ್ಲ ನೋ ಚೇಂಜಸ್ ನೋ ಇಂಪ್ರೂವ್ಮೆಂಟ್ ಆಮೇಲೆ ಯಾವುದೇ ಒಳ್ಳೆತನಕ್ಕೆ ಒಂದು ಹತ್ರಕ್ಕೆ ಬರುವಂತ ಒಂದು ಹೆಜ್ಜೆಗಳು ಇಶ್ ಬಿ ಅಪ್ರಿಷಿಯೇಟೆಡ್ ಆದರೆ ಏನಂತಂದ್ರೆ ಸತ್ಯವೇದ ನೋಡಿದ್ರೆ ಈಗ ಯಾವುದೇ ಒಂದು ಏನಂತಾರೆ ರೆಮಿಡೀಸ್ಗಳು ಏನು ಮಾಡೋಕ್ಕಾಗಲ್ಲ ಕಾಲಿನ ವಾಸಿ ಮಾಡೋಂಥದ್ದು ಅಲ್ವೇ ಅಲ್ಲ ಆಮೇಲೆ மருத்துவரின்
அத்தோடு மனித குலத்தின் ஒழுக்கக்கேடு மற்றும் சுயநலமாகிய தீவிர வியாதிக்கான நிவாரணத்தை இவர்களது குறை சொல்ல முடியாத திறமை மிக்க உறுதியான பிரயோகங்கள் செயல்படுத்த முடியாது. ಅವಸ್ಥೆಗಳು ಅದು ಹೇಳ್ತಾರೆ ಬ್ರದರ್ಸ್ ಹೇಳ್ಬೇಕಾದ್ರೆ ಏನ್ರಿ ಪೇಷಂಟ್ ಗೆತ್ತರ ಮೆಡಿಸನ್ ಕೊಟ್ಟು ಏನ್ರಿ ಸ್ಪ್ಲಿಂಟ್ಸು ಬ್ಯಾಂಡೇಜು ಆಮೇಲೆ ಅದು ಇದು ಹೊಲಿಗೆಲ್ಲ ಹಾಕಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಲ್ಲ ಆ ಥರ ನೋಡ್ಬೇಕಾರೆ ಏನ್ರಿ ಈ ಪೇಷಂಟ್ಗೆ ಎಲ್ಲಾನು ಕೊಡ್ಬೇಕಾಗಿದೆ ಅಲ್ವರ. ಸೊ ಆ ಥರ ಒಂದು ಏನ್ರಿ ಒಂದು ಒಂದು ಕಂಡೀಷನ್. ಸೊ ನೋಡ್ಬೇಕಾರೆ ಪೇಷಂಟ್ಗೆ ಫುಲ್ಲು ಟ್ರೀಟ್ಮೆಂಟ್ ಕೊಡೋದಿರ್ತಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ ಏನ್ರಿ ಈ ಮನುಷ್ಯನ ಇರೋಂಥ ಒಂದು ಸ್ವಾರ್ಥತನ ತೆಗೆದಕ್ಕೆ ಏನಾಗ್ತಲ್ಲ ಇದು ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದೇ ಹೇಳ್ತಾರೆ ಬೇರೆ ಎಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಏನ್ ಮಾಡೋಣ ನಾವು ಸ್ವಲ್ಪ ಚೆಕ್ ಮಾಡೋಣ ನೋಡೋಣ ಅಂತ ಹೇಳ್ತಾರೆ. ಏನಕ್ಕೆ நோடக்கூடம் நமக்கு பிரயோஜன நாமே நோடு அந்தந்திரே அதுதான் ஏன் கொடுத்து இவரு தேவ்ரிக்கு எஷ்டு திரும்பிதாரு அத்தோ தேவ்ரிந்த எஷ்டு தூர இதாரு ಅಥವಾ ದೇವರು ಒಂದು ಆಲೋಚಿಸತಕ್ಕಂಥ ಎಷ್ಟು ನಡೀತಾ ಇದಾರೆ ಅಂತ ನಮ್ಗೆ ಏನಾಗ್ತದೆ ನಮ್ಗೆ ಗೊತ್ತಾಗ್ತದೆ ಅಂತ ಹೇಳಿ ನೋಡ್ಬೇಕು. ಆ ಪ್ರಿಸ್ಕ್ರಿಪ್ಷನ್ ನಾವೇ ಮಾಡೋ ಕೂತುಂಡ ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ಲರ. ಆಮೇಲೆ ಏನಕ್ಕೆ ಕಾಂಟ್ರವರ್ಸಿ ಡಿಬೇಟ್ ಮಾಡೋಕ್ಕಲ್ಲ ಅಥವಾ ಅವ್ರನ್ನ ಹೇಳ್ಸಕ್ಕೆ ಅವ್ರು ಎಕ್ಸೋದಿಕ್ಕಲ್ಲ. ಏನಕ್ಕೆ ಅಂದ್ರೆ ಇದೆಲ್ಲ ತಿಳ್ಕೊಂಡು ನಿಜವಾದ ಒಂದು ಸಹಾಯ ಯಾರಿಂದ ಮಾತ್ರ ಸಾಧ್ಯ ಅಂತಂದ್ಬಿಟ್ಟು ನಾವು ಏನ್ ಮಾಡೋಣ ಕ್ಲೀನಾಗಿ ವಿವೇಚಿಸಿ ನೋಡೋದಕ್ಕೋಸ್ಕರ ಏನ್ ಮಾಡೋಣ ಪ್ರಿಸ್ಕ್ರಿಪ್ಷನ್ ನೋಡೋಣ ಅಂತ ಹೇಳ್ತಾ ಇದಾರೆ. ಇವಾಗ ಕ್ಯಾನ್ಸರ್ ಗೀನ್ಸರ್ ಬಂದು ಏನ್ ಮಾಡ್ತಾರೆ ಒಂದು ಡಾಕ್ಟರ್ ತ ಒಂದು ವ್ಯೂ ಕೇಳ್ತಾರೆ ಆಮೇಲೆ ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಇನ್ನೊಂದು ಎರಡು ಮೂರು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಡಾಕ್ಟರ್ಗಳೆಲ್ಲ ಇವಾಗ ದುಡ್ಡು ಮಾಡಿ ಇಳಿದ್ಬಿಟ್ಟವ್ರೆ. ಇವಾಗ ಡಾಕ್ಟರ್ ಕೊಟ್ಟಿರೋಂಥ ಒಂದು ಪ್ರಿಸ್ಕ್ರಿಪ್ಷನ್ ಅದು ಕರೆಕ್ಟಾಗಿ ಇದೆಯೋ ಅಂತ ಯಾರು ಗೊತ್ತಾ? ಹಾಂ, ಯಾರಿಗೂ ಗೊತ್ತಿಲ್ಲ. ಅಲ್ಲರ ದುಡ್ಡಿರೋ ಒಂದು ಟ್ರೀಟ್ಮೆಂಟ್, ದುಡ್ಡಿಲ್ಲದಾಗ ಏನು ಮಾಡ್ತಾರೆ ಇನ್ನೊಂದು ಟ್ರೀಟ್ಮೆಂಟ್. ಅದೇ ನೋಡ್ಬೇಕು ಬ್ರದರ್ಸ್ ಹೇಳ್ತಾರೆ ನೋಡಪ್ಪ ಇಷ್ಟೋ ಜನಗಳು ಏನ್ ಮಾಡೋರು ಲೋಕದಲ್ಲಿರೋಂಥ ಇದು ಕಂಡೀಷನ್ ಹೋಗ್ಬಿಟ್ಟು ಒಂದೊಂದು ಸಜೆಷನ್ಸ್ ನೋಡಪ್ಪ ಹಿಂಗಿರ್ಬೋದು ಈ ಕಾಯಿಲೆಗೆ ಔಷಧಿ ಕೊಟ್ಟರೆ ಗುಣ ಆಗ್ಬೋದು ಅಂತ ಏನ್ ಮಾಡ್ತಾರೆ ಡಾಕ್ಟ್ರು ಆ ಉದ್ದೇಶನೇ ಕೊಡೋದು. ಅದೇ 100% ಗುಣ ಆಗ್ತಾರೆ ಅಂದ್ಬಿಟ್ಟು ಡಾಕ್ಟ್ರು ಏನು ಗೊತ್ತಿರಲ್ಲ ಗೊತ್ತಿರಲ್ಲ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಮ್ಗೆ ಏನಾಗ್ತಾರೆ ಅದು 100% ಶೋರ್. ಈಗ ಜ್ವರ ಬಂತಂದ್ರೆ ಕ್ರೋಸಿನ್ ಸಿರಪ್ ತಗೊಬೇಕು, ಕ್ರೋಸಿನ್ ಟ್ಯಾಬ್ಲೆಟ್ ತಗೊಂಬೇಕು. ಇವೆಲ್ಲ ಕಾಮನ್ ಆಗಿರೋದು. ಅದೇ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ 100% ಗೊತ್ತಾ? ಇವಾಗ ಏಡ್ಸ್ಗೆ ಔಷಧಿ ಇಲ್ಲ, ಹಾಗಾದ್ರೆ ಟ್ರೀಟ್ಮೆಂಟ್ ಕೊಡ್ಬಿಟ್ಬಿಡ್ತಾರ? ಏನು ಕೊಡ್ತಾರೆ? ಏನೋ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾರೆ. ಏನಕ್ಕೆ ಅಂದರೆ ಒಂದು ಅಶ್ಯೂರೆನ್ಸ್ ಏನಾಗ್ಬೋದು ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಆ ರೀತಿ ನೋಡ್ಬೇಕಾದ್ರೆ ಈ ಜಗತ್ತು ಹೆಂಗಾಗ್ಬಿಟ್ಟಿದೆ, ಇಟ್ ಇಸ್ ಅ ಫೇಟಲ್ ಕಂಡೀಷನ್. ಆದರೂ ಡಾಕ್ಟರ್ಸ್ ಎಫರ್ಟ್ಸ್ ಏನೋ ಎಲ್ಲ ಡಾಕ್ಟರ್ಗಳು ಸೇರ್ಬಿಟ್ಟು ನಾವು ಸ್ವಲ್ಪ ಪ್ರಯತ್ನ ಮಾಡೋಣ, ನೀವು ಸ್ವಲ್ಪ ಪ್ರಯತ್ನ ಮಾಡಿ ಬ್ರದರ್ಸ್ ಅಂತ ಎಲ್ಲ ಡಾಕ್ಟರ್ ನೋಡೋಣಪ್ಪ ಅಂತ ಅಲ್ಲ ನೋಡಿದ್ರೆ ಏನಾಗ್ತದಂದ್ರೆ ಈ ಡಾಕ್ಟರ್ಗಳು ಮಾಡ್ತಾ ಇರೋದಕ್ಕೂ ಸತ್ಯವೈದ್ಯರಿಗೂ ನಾವು ಕಂಪೇರ್ ಮಾಡೋದು ನಮ್ಗೆ ಏನಾಗ್ತದೆ ನಿಜವಾದ ಒಂದು ನಿರೀಕ್ಷೆ ಯಾರಿಂದ ಮಾತ್ರ ಸಾಧ್ಯ ಅಂತ ನಮ್ಗೆ ಏನಾಗ್ತದೆ ನಮ್ಗೆ ಅಪ್ರಿಷಿಯೇಟ್ ಮಾಡೋಕ್ಕಾಗ್ತದೆ ಅಂತ ಹೇಳ್ತಾರೆ. ಅದೇ ನೋಡೋಣ ಅಂತೀನಿ. ಕೆಲವೊಂದು ವ್ಯೂಸ್ ಅಂದ್ರೆ ಲೋಕದಲ್ಲಿ ಈ ರೆಮಿಡೀಸ್ಗಳು ಏನ್ ಹೇಳ್ತಾರೆ ಅಂತ ಓದೋಣ ಅಂತೀನಿ. ಹಾ, ಓದಿ ಸರ್. ನೋಡ್ಬೇಕ್ರೆ ಪ್ರಾಹಿಬಿಷನ್ ಅಂಡ್ ಫಿಮೇಲ್ ಸಫ್ರೇಜ್ ಆಸ್ ಅ ರೆಮಿಡೀಸ್ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂತಂದ್ರೆ ಕೆಲವೊಂದು ಏನ್ತಾರೆ ತಡೆಗಟ್ಟೋದು, ಅಂದ್ರೆ ಬಹಿಷ್ಕಾರ ಹಾಕೋದು. ಆಮೇಲೆ ಹೆಣ್ಮಕ್ಳಿಗೆ ಏನ್ ಮಾಡೋದು ವೋಟಿಂಗ್ ರೈಟ್ಸ್ ನ ಕೊಡೋದು ಅಂತ ಹೇಳ್ತಾರೆ. ಅದರ ಅದೇನದು ಓದನ. ಹಾ, பெரும்பாலும் மது வகைகளின் வியாபாரத்தினால்தான் என்றும் அத்தோடு இந்த வியாபாரம் ரத்து செய்யப்படுமே ஆகில் சமாதானமும் அபரிவிதமும் ஆளுகை செய்யும் என்று இவர்கள் உறுதியாய் அறிவிக்கின்றார்கள். சரியா என்ன ஹேள்தார? ஒன்னு பாயிண்ட் என்ன ஹேள்தார்? ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಇದಕ್ಕೆ ಲಿಂಕ್ ಆಗಿರೋದು ಇನ್ನೊಂದು ಏನು ಮಾತು ಅಂತ ಹೇಳ್ತಾರೆ ಅಂದರೆ ಈ ಒಂದು ಡ್ರಿಂಕ್ಸ್ ಏನು ಮಾಡೋದು ಸ್ಟಾಪ್ ಮಾಡೋದು ಲಿಕ್ಕರ್ ಟ್ರಾಫಿಕ್ ಅಂತ ಹೇಳ್ಬೇಕು ಅದನ್ನೇ ಮಾಡೋದು ಬಹಿಷ್ಕಾರ ಮಾಡೋದು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಈ ಕ್ರಿಶ್ಚಿಯನ್ ಡೌಮಲ್ಲೇ ಈ ಬಡತನ ಬಂದಿರೋದಕ್ಕೆ ಏನು ಕಾರಣ ಅಂತಂದ್ರೆ ಮುಖ್ಯವಾಗಿ ಈ ಕುಡಿತದ ಒಂದು ಅಭ್ಯಾಸ. ಅದರ ಸದ್ಯ ನೋಡ್ಬೇಕಾದ್ರೆ ಕುಡಿತನ ಸ್ಟಾಪ್ ಮಾಡಿಬಿಟ್ಟು ಅಂತಂದರೆ ಸೊಸೈಟಿಲಿ ಆಗ್ತದೆ ಸಮಾಧಾನ ಶಾಂತಿ ಬರ್ತಾರೆ ಅಂತ ಒಂದು ಅಭಿಪ್ರಾಯ ಅದರ. ಸೊ ಇದನ್ನು ನಾವೇನು ಮಾಡ್ತೀರಿ, ಇದು ನಾವು ಲೋಕದಲ್ಲಿ ಇವತ್ತು ಆಲ್ರೆಡಿ ನಾವು ನೋಡ್ತಾ ಇದ್ದೀರಿ ಅದರ ಕೆಲವೊಂದು ಜಾಗದಲ್ಲಿ ಆಲ್ರೆಡಿ ಲಿಕ್ಕರ್ನ
ಬ್ಯಾನ್ ಮಾಡಿಬಿಡಿದ್ದಾರೆ ಅದರ ಸಂಘ ಏನು ಲೋಕದ ಸಮಾಧಾನ ಬಂತ ಅಂತ ನಾವು ನೋಡಿದ್ರೆ ನಮಗೆ ಚೆನ್ನಾಗಿ ಗೊತ್ತು ಏನಾಗಿಲ್ಲ ಸಮಾಧಾನ ಅದರ ಈ ಜನ ರೋಡಲ್ಲಿ ಕುಡಿಯೋದ ಇವಾಗ ಎಲ್ಲಿ ಕುಡಿತಾರೆ ಮನೆಯಲ್ಲೇ ಕುಡಿತಾರೆ ರೋಡಲ್ಲಿ ಕುಡಿದು ಅಲ್ಲಿಂದ ಬರೋದು ಸ್ವಲ್ಪ ಇಳಿದೋಗಿರೋದೇನ ಅದೇ ಅರ್ಧ ಬರ್ದ ಬಾರಿಸಿದವರು ಇವಾಗ ಇಲ್ಲೇ ಕುಡಿದು ಪೂರ್ತಿ ಏನು ಮಾಡ್ತಾರೆ ಆ ಥರ ಕಂಡೀಷನ್ ಅದರ ಸಾಲಿದ್ಕೆ ಪೊಲೀಸರು ಏನು ಮಾಡ್ತಾರೆ ಎಲ್ಲ ಕಡೆ ಚೆಕ್ ಪೋಸ್ಟ್ತಾರ ಅವರು ಚೆಕ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಅದಕ್ಕೆ ಕುಡಿದವ್ರು ಏನು ಮಾಡ್ತಾರೆ ಅಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ ಸ್ವಂತ ಗಾಡಿನ ಉಪಯೋಗಿಸಲ್ಲ ಅಲ್ಲ ಅವ್ನಿಗೆ ಅವನಿಗೆ ಬೆಂಡು ಕುಡ್ದಿರ ಏಟಲ್ಲಿ ಅವ್ನ್ ಕುಡ್ದಿರ ನಷ್ಟದಲ್ಲಿ ಅವ್ನ ಏನ್ ಮಾತಾಡ್ತಾನೋ ಅಲ್ಲರ ಅವ್ರು ಉಗಿಸ್ಕೊಬೇಕು ಆಮೇಲೆ ನೆಕ್ಸ್ಟ್ ಅಲ್ಲಿ ಮನೆಗೆ ಬಂದ್ರೆ ಅಲ್ವೇನ್ರಿ ರಾಧ ಅಂತ ಅಂದ್ರೆ ಏನ್ರಿ ಕುಡಿಯತನ ಸ್ಟಾಪ್ ಮಾಡೋದ್ರಿಂದ ಸೊಲ್ಯೂಷನ್ಸ್ ಏನಾಗಿಲ್ಲ ಅದು ನಮ್ ಸಾಮಾನ್ಯ ನೋಡ್ಬೇಕಾದ್ರೆ ಸೊಲ್ಯೂಷನ್ಸ್ ಆಯ್ತು ಅಂದ್ರೆ ಇಲ್ಲ ನ್ಯಾಷನಲ್ ಲೆವೆಲ್ ಏನ್ ಮಾಡ್ಬಿಟ್ರೆ ಡ್ರಿಂಕ್ಸ್ ನ ಬ್ಯಾನ್ ಮಾಡ್ಬಿಟ್ರೆ ನ್ಯಾಷನಲ್ ಲೆವೆಲ್ ಡ್ರಿಂಕ್ಸ್ ಬ್ಯಾನ್ ಮಾಡೋದು ಏನಂತೆ ಅಲ್ಲಿಂದ ಹೊರಡೋಗಿ ಮಾಡ್ತಾರೆ ಅಲ್ವರ ಸೊ ಆ ರೀತಿ ಏನಾಗಿದೆ ಅಲ್ಲ ನಮ್ಮ ಇಂಡಿಯಾಲಿ ಹೆಂಗೆ ಅಂತಂದ್ರೆ ಇಡೀ ಲೋಕದಲ್ಲಿ ಬಿಡ್ತೀನಿ ಅಂದ್ರೆ ಏನೋ ರೂಲ್ಸ್ ಮಾಡಿದೆ ಆ ರೂಲ್ಸ್ ನ ಬ್ರೇಕ್ ಮಾಡಕ್ಕೆ ನಾವು ಏನ್ ಮಾಡ್ತಾರೆ ಕಣ್ಣು ಹಿಡಿತಾರೆ ಅಂದ್ರೆ ಇವಾಗ ಹೆಂಗೆ ಒರಿಜಿನಲ್ ಮೊಬೈಲ್ ಇತ್ತು ಅಂದ್ರೆ ಅದಕ್ಕೆ ಚೈನಾ ಸೆಟ್ ಇರ್ತದೋ ಆ ತರ ಏನ್ರಿ ಒಂದಲ್ಲ ಒಂದು ಇದಕ್ಕೆ ಮಾಡ್ತಾರೆ ಕೌಂಟರ್ ಫೀಟ್ ನ ಕಣ್ಣೇ ಕಣ್ಣು ಇರ್ತಾರೆ ಅಲ್ವರ ಸೊ ಅದಕ್ಕೆ ದಿಸ್ ಇಸ್ ನಾಟ್ ದ ಸೊಲ್ಯೂಷನ್ ನೋಡಿ ಇಷ್ಟು ಚೆನ್ನಾಗಿ ಹೇಳ್ತಾರೆ ಬಿಡ್ತಾರೆ ಅಸಲ ಓದಲ್ಲ ಅಂತೀನಿ ಸಿಂಪತಿ ಇದೆಯಪ್ಪ ವೆರಿ ಗುಡ್ ಡಿಸಿಷನ್ ಅದರ ಮನಸ್ಸಲ್ಲಿ ತುಂಬಾ ಇದೆ ಇದು ಹಾರ್ಟ್ ಫೆಲ್ಟ್ ಫೀಲಿಂಗ್ ಇದೆ ಅದರ ವೆರಿ ಗುಡ್ ಒಳ್ಳೆ ಡಿಸಿಷನ್ ಆದ್ರೆ ಇದೆಲ್ಲ ಏನಾಗಲ್ಲ ಪ್ರಾಕ್ಟಿಕಲ್ ಆಗಿ ವರ್ಕ್ಔಟ್ ಆಗಲ್ಲ ಅವ್ರನ್ನ ಹೇಳ್ತಾರೆ ಇದು ಏನ್ರಿ ಬರೀ ಸಿಟಿ ಮಾತ್ರ ಅಲ್ಲ ಇವನ್ ಆ ಕಾಲದಲ್ಲಿ ಹೇಳ್ತಾರೆ ಅಂತಾರೆ ಇಟ್ ಇಸ್ ಬಿನ್ ಏನ್ರಿ ಸ್ಪ್ರೆಡ್ ಯಾವ ತರ ಸ್ಪ್ರೆಡ್ ಆಗಿದೆ ಸೆಮಿ ಸಿವಿಲೈಸ್ಡ್ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಏನಾಗಿಬಿಟ್ಟಿದೆ ಅಲ್ಲ ಹೇಳ್ಬಿಡಿದ್ರೆ ಇನ್ನು ಮುಖ್ಯ ನೋಡ್ಬೇಕ್ರೆ ಬಾರ್ಬೇರಿಯನ್ಸ್ ಅಂದ್ರೇನು ತುಂಬಾ ಒಂದು ಬುದ್ಧಿ ಇಲ್ದಿರೋ ಜನಗಳು ಕೂಡ ಏನ್ ಮಾಡ್ತಾರೆ ಇವಾಗ ಅಂದ್ರೆ ಎಜುಕೇಶನ್ ಇಲ್ಲ ಎಂತಾರಿಲ್ಲ ಅವರ ಒಂದು ಸಮಾಜದ ಒಂದು ಪ್ರಜ್ಞೆ ಇಲ್ದಿರೋ ಅಂತ ಜನಗಳು ಕೂಡ ಏನ್ ಮಾಡ್ತಾರೆ ಕುಡಿತದ ಹವ್ಯಾಸಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಆಮೇಲೆ ಅವಾಯ್ಡ್ ಮಾಡ್ಬಿಟ್ರೆ ಏನ್ರಿ ಬಹಿಷ್ಕಾರ ಹಾಕ್ಬಿಟ್ರೆ ಸ್ಟಾಪ್ ಮಾಡ್ಬಿಟ್ರೆ ಅಂತಾರೆ ಲಿಕರ್ ಸೇಲ್ಸ್ ಇಸ್ ವೆರಿ ಗುಡ್ ವೆರಿ ಅಪ್ರಿಷಿಯಬಲ್ ಆಮೇಲೆ ಖಂಡಿತವಾಗ ಎಷ್ಟೋ ದುಡ್ಡು ಏನ್ ಮಾಡ್ಬೋದಾ ಉಳಿತಾಯ ಮಾಡ್ಬೋದಂತಾರೆ ಅದ್ರಲ್ಲೇನು ಡೌಟೇ ಇಲ್ಲ ಅಂದ್ರೆ ಯಾಕಂದ್ರೆ ಏನ್ರಿ ಇವಾಗ ಎಷ್ಟೆಷ್ಟೋ ಏನಂತಾರೆ ದುಡ್ಡನ್ನ ಯಾವ್ದಕ್ಕೆ ಈ ಮುಖ್ಯವಾಗಿ ಖರ್ಚು ಮಾಡ್ತಾರೆ ಅಂದ್ರೆ ಏನಂದ್ರೆ ಡ್ರಿಂಕ್ಸ್ ಅದರ ಸೊ ಅದನ್ನ ಒಂದು ಸ್ಟಾಪ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಎಷ್ಟೋ ಸಂಸಾರ ಏನಾಗ್ತದೆ ಇವಾಗ ನೋಡ್ಬೇಕ್ರೆ ಇವಾಗ ಏನೋ ಏನೋ ಒಂದು ಕಾಲಲ್ಲಿ ತುಂಬಾ ಲೋಕಲ್ ಆಗಿರೋ ಸಾರಯ್ಯ ಅದೆಲ್ಲ ಸ್ಟಾಪ್ ಮಾಡ್ಬಿಟ್ರಲ್ಲ ಅದೇ ಸ್ಟಾಪ್ ಮಾಡ್ಬಿಟ್ರ ಅದೇ ಸ್ಟಾಪ್ ಆಯ್ತಲ್ಲ ಸೊ ನೀವು ತಲೆ ಅಲ್ಲಿ ಸೊ ಆ ರೀತಿ ಏನಾಗ್ಬಿಡಿ ಇವಾಗ ಅದರಿಂದ ಏನಾಗಿದೆ ಅಂದ್ರೆ ಈ ತುಂಬಾ ಲೋ ಕ್ಲಾಸ್ ಆಫ್ ಪೀಪಲ್ ಅದು ಕುಡಿಯೋದು ಏನ್ ಮಾಡೋದು ಇವಾಗ ಅದೇ ಏನಂದ್ರೆ ಒಂದು ಒಂದು ಸೋರ್ಸ್ ಆಫ್ ಏನಂತಾರೆ ಇದೇನಾಗಿದೆ ಇವಾಗ ಈವಿಲ್ ಸ್ವಲ್ಪ ಏನಾಗಿದೆ ಕರ್ಟೆಲ್ ಆಗಿದೆ ಅಂದ್ರೆ ಅದೇ ಇವಲ್ ಕಂಪೂರ್ಣ ಸ್ಟಾಪ್ ಆಗೈತೆ ಅಂದ್ರೆ ಇವಲ್ ಏನಾಗಿಲ್ಲ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ ಅದಕ್ಕೆ ಹೇಳ್ತಾರೆ ದಟ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್ ಅಲ್ಲಿಂದ ಎಷ್ಟೋ ದುಡ್ಡು ವೇಸ್ಟ್ ಆಗುತ್ತೆ ನಿಂತೋಗಿದೆ ಆಮೇಲೆ ಇದೆಲ್ಲ ಏನ್ ಮಾಡಕ್ಕಾಗಲ್ಲ ಇದು ಲಾ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಲಾ ಶಕ್ತಿ ಓದ್ದಂಗೆ ಏನ್ ಮಾಡ್ರಿ ಏನೋ ಲಾ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಂತಂದ್ರೆ ಮಾರ್ಕೆಟ್ ಅಲ್ಲೇ ಇದೆ ಡಿಮ್ಯಾಂಡ್ ಇದೆ ಸಪ್ಲೈ ಏನಾಗಿದೆ ಸಪ್ಲೈ ಒಂದು ರೀತಿಯಲ್ಲಿ ಕಮ್ಮಿ ಇದೆ ಒಂದು ಆಂಗಲ್ ಅಲ್ಲಿ ಕೆಲವು ಕಮಾಡಿಟೀಸ್ಗೆ ಆಯ್ತರ ಒಂದು ಕಮಾಡಿಟೀಸ್ ಏನಾಗ್ಬಿಡಿದೆ ಇವಾಗ ಸಪ್ಲೈ ಏನಾಗ್ಬಿಡಿದೆ ಜಾಸ್ತಿ ಆಗ್ಬಿಡಿದೆ ಅದು ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ ಲೇಬರ್ ಅಂಡ್ ಕ್ಯಾಪಿಟಲ್ ಅದರ ಕ್ಯಾಪಿಟಲ್ ಅಂದ್ರೆ ಏನಂತಾರೆ ಈ ಬಿಸ್ನೆಸ್ ಮಾಡೋರು ಅಥವಾ ಇನ್ವೆಸ್ಟ್ ಮಾಡೋರು ತುಂಬಾ ಕಮ್ಮಿ ಜನ ಲೇಬರ್ ಹೆಂಗವ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ನಂಗೆ ಕೆಲಸ ಕೊಡೋದಕ್ಕೆ ಕೊಡ್ತಾರ ಏನ್ರಿ ನೋಡಿ ಎಲ್ಲ ಐತೆ ಅದ ಏನು ಆ್ಯಪ್ಗಳೈತೆ ಅಲ್ಲ ಯಾರೆಲ್ಲ ಐತಾ ಲೇಬರ್ ಆ್ಯಪ್ ಅಂತ ಕೆಲಸ ಕೊಡ್ತೀನಿ ಬನ್ನಿ ಅಂದ್ಬಿಟ್ಟು ನೋಡಿ ಅದನ್ನ ಮಾತ್ರ ಕ್ರಿಯೇಟ್ ಮಾಡೋಕೆ ಯಾಕೋ ಇಲ್ಲೋ
ಸರಿ ಅದು ಮಾಡಿದ್ರೆ ಎಷ್ಟು ಎಫೆಕ್ಟ್ ಆಗ್ಬೋದು ಎಷ್ಟು ಜನಕ್ಕೆ ಪ್ರಯೋಜನ ಆಗ್ಬೋದು ಅದರ ಆದರೆ ಕೆಲಸ ಕೊಡೋಣ ಯಾರು ಅವರೇ ಆ್ಯಪ್ ಕ್ರಿಯೇಟ್ ಮಾಡಿಕೊಟ್ರು ಅದರ ಅದಕ್ಕೆ ಹೇಳ್ಬೇಕು ಏನು ಅಂದರೆ ಅದೇ ಹೇಳ್ತಾರೆ ಈ ಒಂದು ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಇದನ್ನ ಇದು ಮಾಡೋದಕ್ಕೆ ಏನಿಲ್ಲ ಇದೆಲ್ಲ ಕುಡಿತಾನೆ ಸ್ಟಾಪ್ ಮಾಡೋದು ಏನಾಗೋದಿಲ್ಲ ಕೆಲಸ ಸಿಕ್ಬಿಡ್ತಾ ಅಂತ ಹೇಳೋಕ್ಕೆ ಸಾಧ್ಯವೂ ಇಲ್ಲ ಅಥವಾ ಬಡತನದಿಂದ ಉದ್ದಾರ ಆಗ್ಬಿಡ್ತಾ ಅಂತ ಹೇಳಿದ್ರೆ ಅದೇನು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದರ ಅದಕ್ಕೆ ಹೇಳ್ಬೇಕು ನೆಕ್ಸ್ಟ್ ಆಮೇಲೆ ಹಾ ನೋವುಗಳನ್ನ ಮರ್ಕೊಳ್ಳೋಕೋಸ್ಕರ ಏನ್ ಮಾಡ್ತಾರೆ ಚೆನ್ನಾಗಿ ಕುಡಿದು ಬಿಡ್ತಾರೆ ಅವರೇ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನೋಡಿ ಬ್ರದರ್ ಹೆಸರು ಹೇಳ್ತಾರೆ ಅಂತ ಹೇಳಿ ನೋಡ್ರ ಅದ್ ಹೇಳ್ತಾರೆ ಇಲ್ಲಪ್ಪ ಕಷ್ಟದಲ್ಲಿರೋ ಬಡತನದಲ್ಲಿರೋ ಜಾಸ್ತಿ ದುಡ್ಡಿಗೆ ಏನ್ ಮಾಡಕ್ ಹೋಗಲ್ಲ ಐ ಮೀನ್ ಕುಡಿತದಕ್ಕೆ ಏನ್ ಮಾಡಕ್ ಖರ್ಚು ಮಾಡಕ್ ಹೋಗಲ್ಲ ಬದಲಾಗಿ ಯಾರು ಖರ್ಚು ಮಾಡ್ತಾರೆ ಅಂತ ಐಶ್ವರ್ಯವಂತರು ಏನ್ ಮಾಡ್ತಾರೆ ಖರ್ಚು ಮಾಡ್ತಾರೆ ಧಾರಾಳ ಖರ್ಚು ಮಾಡ್ತಾರೆ ಯಾಕೆ ಅಂತ ಹೇಳ್ತಾರೆ ನೋಡಿ ರೀಸನ್ಸ್ ಹೇಳ್ತಾರೆ ಹಾ ನೋಡ್ರ ಏನಂತಾರೆ ಯಾರಂತಂದ್ರೆ ಅಲ್ಲಿ ಯಾರಂತ ಖರ್ಚು ಮಾಡೋದು ಮಿಡಲ್ ಕ್ಲಾಸ್ ಪೀಪಲ್ ಮತ್ತೆ ರಿಚ್ ಕ್ಲಾಸ್ ಆಫ್ ಪೀಪಲ್ ಏನ್ ಮಾಡೋದು ಅಧಿಕವಾಗಿ ಖರ್ಚು ಮಾಡೋದು ಯಾಕಂದ್ರೆ ಏನಂತಾರೆ ಬಡತನದಲ್ಲಿರೋರು ಏನ್ ಮಾಡ್ತಾರೆ ಸ್ವಲ್ಪ ಏನ್ ಮಾಡೋದು ದಿನ ಸ್ವಲ್ಪ ಸ್ವಲ್ಪ ಕೊಡ್ತು ಹೇಳ್ತಾರೆ ಅದೇ ದುಡ್ಡಿರೋನ್ ಏನ್ ಮಾಡ್ತಾನೆ ಅವನ ಒಂದು ಸ್ಟ್ಯಾಂಡರ್ಡ್ ತಕ್ಕಂತೆ ಏನ್ ಮಾಡ್ತಾನೆ ಒಳ್ಳೆ ಹೈ ಎಕ್ಸ್ಪೆನ್ಸಿವ್ ಆಗಿರೋದು ಏನ್ ಮಾಡ್ತಾನೆ ತುಂಬಾ ಇದು ಮಾಡ್ಕೊಂಡು ಅಧಿಕವಾಗಿ ಇವನ್ಕಿಂತ ಕಂಪೇರ್ ಮಾಡಿದ್ರೆ ಏನ್ರಿ ಖರ್ಚು ಮಾಡೋದು ಯಾರು ಅಂತಾರೆ ಅದರ ಪಾರ್ಟಿಗಳಂತೆ ಅದರ ಶೋಸ್ ಅದರ ಫ್ರೆಂಡ್ಸ್ಗಳ ಸರ್ಕಲ್ ಅದರ ಸೊಸೈಟಿಯಲ್ಲಿ ಒಂದು ಗೌರವಕ್ಕೋಸ್ಕರ ಅದರ ಫ್ಯಾಮಿಲಿಯಲ್ಲೇ ಏನ್ ಮಾಡ್ತಾರೆ ಇಲ್ಲಾರ ಅಟ್ಲೀಸ್ಟ್ ಏನ್ ಮಾಡ್ತಾನೆ ಯಾರೋ ಒಬ್ಬ ಕುಡಿತಾನೆ ಅವನು ಅಂತ ಡಿಸೆಂಟ್ ಆಗಿ ಸೊಸೈಟಿಯಲ್ಲಿ ಏನ್ ಮಾಡ್ತಾರೆ ಫ್ಯಾಮಿಲಿನೇ ಅದರ ಸಾರಿಗೆ ನೋಡ್ಬೇಕಾದ್ರೆ ಅಧಿಕವಾಗಿ ಖರ್ಚು ಮಾಡೋದು ನೋಡ್ಬೇಕಾದ್ರೆ ಯಾರು ಅಂತಂದ್ರೆ ಶ್ರೀಮಂತ ಅಂದ್ರೆ ನಮ್ಗೆ ಕಾಣಿಸೋದು ಯಾರು ಅಂತಂದ್ರೆ ಬಡಪಾಯಿ ಯಾಕಂದ್ರೆ ಬಡಪಾಯಿ ರೋಡಲ್ಲಿ ತಗೊಂಡು ಹೋಗ್ತಾ ಅಲ್ಲ ಅದೇ ಕಣ್ಣಿಗೆ ಹೈಲೈಟ್ ಆಗೋದು ಯಾರೋ ಅದರ ಸಾಮಾನ್ಯವಾಗಿ ಶ್ರೀಮಂತರು ಇದಾಗಲ್ಲ ಇವಲ್ಲ ಗೊತ್ತಾಗಲ್ಲವಲ್ಲ ಯಾಕಂದ್ರೆ ಡಿಸೆಂಟ್ ಆಗಿ ಹೈ ಲೆವೆಲ್ ಅಲ್ಲಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಇದು ಇದು ಅಧಿಕವಾಗಿ ಇನ್ವೆಸ್ಟ್ ಮಾಡ್ತಿರೋದು ಯಾರು ಅಂತಂದ್ರೆ ಐ ಮೀನ್ ಸ್ಪೆಂಡ್ ಮಾಡ್ತಿರೋದು ಯಾರು ಅಂದ್ರೆ ಇಂಥವ್ರು ಯಾಕಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಏನಾಗಿರುತ್ತಾ ಇರೋದು ಅದರ ದೊಡ್ಡ ದೊಡ್ಡ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ದೊಡ್ಡ ದೊಡ್ಡ ಐಟಮ್ಗಳು ಅದರ ವ್ಯವಸ್ಥೆ ಮಾಡಿ ಲೋಕಲ್ ಐಟಮ್ಗಳು ಲೋಕಲ್ ಕುಡಿಯೋರು ಅಂತಂದ್ರೆ ಅಂಥ ಕಂಪನಿ ಅಷ್ಟೊಂದು ಬೆಳೆಯೋದಕ್ಕೆ ಏನು ಕಾಣಾಯಿತು ಅಂದ್ರೆ ಏನಿದೆ ಅಷ್ಟೊಂದು ಏನಾಗಿದೆ ಇಲ್ಲಿ ಕೊಂಡ್ಕೊಳ್ಳೋರು ಇದ್ದಾರೆ ಅಂದ್ರೆ ಯಾರಪ್ಪ ಕೊಂಡ್ಕೊತಾರೆ ಪ್ರೊಡಕ್ಷನ್ ನೋಡಿದ್ರೆ ತುಂಬಾ ದುಡ್ಡಿರೋಂಥ ವ್ಯಕ್ತಿಗಳೇ ಅಂದ್ರೆ ಇವಾಗ ನಮ್ಮ ವಿಜಯ್ ಮಲ್ಯ ಆ ಕಂಪನಿಯನ್ನು ಯಾರಿಗೆ ಮಾಡ್ಬಿಟ್ಟ ಅಂದ್ರೆ ಡಿಯಾಗೋ ಅಂತ ಅಂದ್ಬಿಟ್ಟು ಒಂದು ಫಾರಿನ್ ಕಂಪ್ನಿಗೆ ನೋಡೋಣ ಇವಾಗ ಅವನಿಗೇನು ತಲೆ ಕೆಟ್ಟಿತ್ತೋ ಅವನೇನು ಯುರೋಪಲ್ಲಿ ಅವನೇ ಅವನ್ ಬಂದ್ಬಿಟ್ಟು ಯಾಕಪ್ಪ ಇಂಡಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಯ್ತು ಅಂದ್ರೆ ಒಳ್ಳೆ ಮಾರ್ಕೆಟ್ ಇದೆ ಯಾವುದಕ್ಕೆ ಅಂದ್ರೆ ಆ ಪ್ರಾಡಕ್ಟ್ಸ್ಗಳಿಗೇನಿದೆ ಮಾರ್ಕೆಟ್ ಅಂದ್ರೆ ಅದನ್ನ ಕುಡಿಯೋರು ಏನಾಗಿದ್ದೀರಿ ಇವಾಗ ಯಾರು ಕುಡಿತಾರೆ ಅಂದ್ರೆ ಎಲ್ಲ ಕಷ್ಟದಲ್ಲಿರೋ ದಿನ ಕುಡಿತಾರೆ ಯಾವತ್ತೋ ಒಂದಿನ ಎರಡು ದಿನ ಕುಡಿತಾರೆ ಅದರ ಅದು ದಿನ ಕುಡಿಯೋನೋ ಅದು ಒರಿಜಿನಲ್ ಅದು ಐ ಮೀನ್ ತುಂಬಾ ದುಡ್ಡಾಗಿದೆ ಎಕ್ಸ್ಪೆನ್ಸಿವ್ ಅದು ಕುಡಿತಾನ ಅವ್ನು ನೋವನ್ನ ಮರ್ಯೋದಕ್ಕೆ ಏನ್ ಬೇಕೋ ಅದನ್ನೇ ಮಾಡ್ತಾರ ಅವನ ಅವನ ಕನ್ಸ್ಯೂಮ್ ಮಾಡ್ಕೊಂತಾರೆ ಅಷ್ಟೇ ಹೊರತು ಅವನ ಹೈ ಕ್ವಾಲಿಟಿ ಇದೇ ಮಾಡಲ್ಲ ಆ ಕನ್ಸಂಪ್ಷನ್ ತೊಡ ಅವಾಗ ಯಾರು ಅಧಿಕವಾಗಿ ಸ್ಪೆಂಡ್ ಮಾಡ್ತಾರೆ ಅವ್ನ ಆ್ಯಂಗಲ್ ಥಿಂಕ್ ಮಾಡಿದ್ರೆ ಇಟ್ ಈಸ್ ಅ ಮೋಸ್ಟ್ ರಿಚ್ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ ಏನ್ ಮಾಡ್ತಾರೆ ಸೊಸೈಟಿಯಲ್ಲಿ ತನ್ನ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಕ್ಕೆ ಏನ್ ಮಾಡ್ತಾರೆ ಇದ್ದ ಇದನ್ನ ಮಾಡ್ತಾರೆ ಅದರ ಅದು ನಮ್ಮ ರೋಮನ್ ಕ್ಯಾಥಲಿಕ್ ಅವ್ರ ವೈನ್ ಪಾರ್ಟಿ ಅದರ ಆ ವೈನ್ ಅಂತ ಹೇಳ್ಕೊಂಬಿಟ್ಟು ನನಗೆ ಅದೇನಾ ವೈನ್ ಪಾರ್ಟಿನ ಎಲ್ಲ ಕುಡಿತಾರಲ್ಲ ಹಾ ಡ್ರಿಂಕ್ಸ್ ಎಲ್ಲ ಇರ್ತದೆ ಸರಿ ಓಕೆ ಮುಂದಕ್ಕೆ ಹೋಗ್ತೀನಿ ನೋಡೋಣ ಹಾ ಏನಾಗ್ಬೋದು ಅಂತಂದ್ರೆ ತುಂಬಾ ಯಾರ ಮೇಲೆ ಫೈನಾನ್ಶಿಯಲ್ ಬರ್ಡನ್ ಬೀಳ್ತಾರೆ ಅಂತಂದ್ರೆ ತುಂಬಾ ಕಡು ಬರ್ತನದಲ್ಲಿರೋ ಮೇಲೆ ಹಾಕ್ತಾರೆ ಫೈನಾನ್ಶಿಯಲ್ ಬರ್ಡನ್ ಬಿಡ್ತಾರೆ ಅಂತ ಹೇಳ್ತಾರೆ ಹೆಂಗೆ ಅಂತ ಕೆಲವೊಂದು ಕಾರಣಗಳು ಹೇಳ್ತಾರೆ ಓದೋಣ ಚೆನ್ನಾಗಿದೆ ಹಾ ಅಧಿಕವಾಗಿದೆ ಬಾರ್ಲಿ ಅಪ್ಪಮ್ಮ ಶುಗರ್ ಕೇನ್ ಆಕ್ಚುಲಿ ಲಿಕ್ಕರ್ಗೆ ಏನು ಇದು ಮಾಡ್ತಾರೆ ಅಂತಂದ್ರೆ ಈ ವೀಟ್ ಗೋಧಿ ಇದೆ ಗೊತ್ತಾ ಈ ಗೋಧಿ ಮತ್ತೆ ಈ ಬಾರ್ಲಿ ಅಲ್ಲ ಈ ಗೋಧಿಯಿಂದಾನೇ ಏನಂತಾರೆ ಈ ಬೀರ್ಗೆಲ್ಲ ತಯಾರಿಸೋದು ಅದರ ಶುಗರ್ ಕೇನಿಂದ ಏನ್ ತಯಾರಿಸ್ತಾರೆ ಲಿಕ್ಕರ್ ಸ್ಪಿರಿಟ್ ಆಲ್ಕೋಹಾಲ್ ಏನ್ ಮಾಡೋದನ್ನೇ ತಯಾರಿಸೋದ್ರ
ಆಕ್ಚುಲಿ ಶುಗರ್ ಬಂದ್ಬಿಟ್ಟು ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನು ಇದು ಯೂಸ್ ಮಾಡ್ತಾರೋ ಅದು ಎಲ್ಲ ಆಗಿದ್ಮೇಲೆ ಏನೋ ಏನೋ ಎರಡು ಪ್ರಾಡಕ್ಟ್ ಬರ್ತಾರೆ, ಮೆಗಾಸೇ ಅಂಡ್ ಬಗಾಸೆ ಅಂತ ಏನೋ ಬರ್ತಾರೆ ಸ್ಕೂಲ್ ಓದಿಗೆ ಆಗ್ತಾ ಇದೆ, ನಂಗೆ ಸರಿ ಸ್ಪೆಲ್ ಮಾಡಕ್ ಬರ್ತಲ್ಲ. ಎರಡು ಪ್ರಾಡಕ್ಟ್ ಬರ್ತಾರೆ, ಎರಡು ವೇಸ್ಟ್ ಪ್ರಾಡಕ್ಟ್ ಅಲ್ಲಿ ಒಂದಲ್ಲಿ ತಯಾರಿಸೋಕಾದ್ರೆ ಸ್ಪಿರಿಟ್ ಅಂದ್ರೆ ಆಲ್ಕಾಲ್ ಅಂದ್ರೆ ದಟ್ ಈಸ್ ರಾ ಸ್ಪಿರಿಟ್. ಆ ರಾ ಸ್ಪಿರಿಟ್ ಹಂಗೆ ಕೂಡ ಮನುಷ್ಯ ಹೊಡೆತಾನೆ ಅಂದ್ರೆ ಅದಕ್ಕೆ ನೋಡ್ಬೇಕು. ದಟ್ ಈಸ್ ಕಾಲ್ಡ್ ಅ ಸ್ಪಿರಿಟ್. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸೋ ಕಾಲ್ ಫ್ಲೇವರ್ ಮಾಡ್ಬಿಟ್ಟು ಅದೇ ಮಾಡ್ತಾರೆ, ಇಷ್ಟು ಕಂಟೆಂಟ್ ಅಂತ ಹಾಕ್ತಾರೆ, ಅದ 70% 40% ಗ್ರೇಡ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಡಿಸ್ಮಿಸ್ ಮಾಡ್ತಾರ. ಸೊ ಇದು ಏನಕ್ಕೆ ಹೇಳ್ದೆ ಅಂತ ಪಾಯಿಂಟ್, ಇವಾಗ ಈ ಸ್ಪಿರಿಟ್ಗೆ ಸೋರ್ಸ್ ಏನು ಅಂದ್ರೆ ಅಗ್ರಿಕಲ್ಚರ್. ಯಾವ ಅಗ್ರಿಕಲ್ಚರ್? ಶುಗರ್ ಕೇನ್, ಆಮೇಲೆ ನೆಕ್ಸ್ಟ್ ಬಾರ್ಲಿ ಅಥವಾ ವೀಟ್. ಅದೇ ನೋಡ್ಬೇಕಂದ್ರೆ ನಮ್ಮ ಇಂಡಿಯಾಲಿ ನಾರ್ತ್ ಇಂಡಿಯಾಗ ಹೋಗ್ಬಿಟ್ಟಾದ್ರೆ ಫುಲ್ ಪಂಜಾಬ್ ಕಡೆಯಲ್ಲಿ ಇರೋದೆಲ್ಲ ಇರೋ ಬರೀ ವೀಟ್. ಅದರ ನಮ್ಮ ಮಂಡ್ಯ ಆ ಕಡೆ ಫುಲ್ ತೆಗೆದು ನೋಡ ಏನ್ ಬರ್ತದೆ, ಫುಲ್ ಶುಗರ್ ಕೇನ್ ಅಲ್ವರ. ಅದೇ ನೋಡ್ಬೇಕ್ರೆ ಈ ಕಡೆನೆ ಏನಾಗಿರೋದು, ಈ ಯು ಬಿ ಫ್ಯಾಕ್ಟ್ರಿಗಳು ಅದರ ಏನಂತಾರೆ ಈ ಫ್ಯಾಕ್ಟ್ರಿಗಳು ಏನ್ ಮಾಡಿವಲ್ಲ ಅಂದ್ರೆ ಇವರೆಲ್ಲ ಏನಕ್ಕೆ ಈ ಪ್ರಾಡಕ್ಟ್ ಬೆಳೆಸ್ತಾರೆ ಅಂತಂದ್ರೆ ಇದಕ್ಕೆ ವ್ಯಾಲ್ಯೂ ಏನಿದೆ ಜಾಸ್ತಿ, ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ. ಅಂದ್ರೆ ಒಂದು ಗೋಧಿನ ತೊಗೊಂಡೋಗಿ ಕೆಜಿ ಗಟ್ಟಲೆ ಮಾರೋದಕ್ಕಿಂತ ಶುಗರ್ ಕೇನ್ ಬಂದ್ಬಿಟ್ಟು ಇಲ್ಲಿ ಕೊಡೋದಕ್ಕಿಂತ ಏನಂತಾರೆ ಅದರಲ್ಲಿ ಇರೋಂಥ ಸ್ಪಿರಿಟ್ ಮಾರದ್ರೆ ಏನ್ರಿ ವ್ಯಾಲ್ಯೂ, ವ್ಯಾಲ್ಯೂ ಜಾಸ್ತಿ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಮನುಷ್ಯ ಯಾವ್ದ್ರಲ್ಲಿ ವ್ಯಾಲ್ಯೂ ಬರ್ತದೋ ಅದನ್ನೇನ್ ಮಾಡ್ತಾನೆ ಜಾಸ್ತಿ ಅವನು ತಯಾರಿಸೋದಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಆ ರೀತಿ ಥಿಂಕ್ ಮಾಡೋದಂದ್ರೆ ಫಾರ್ಮರ್ಸ್ ಕೂಡ ಯಾರ ಮೇಲೆ ಅಧಿಕವಾಗಿ ಇನ್ವೆಸ್ಟ್ ಮಾಡೋಣ ಅಂತಂದ್ರೆ ಈ ಒಂದು ಪ್ರಾಡಕ್ಟ್ ಮೇಲೆ. ಇವಾಗ ಇಮ್ಯಾಜಿನ್ ಮಾಡಿ ನಾಳೆ ಹೋಗ್ಬಿಟ್ಟು ಲಿಕರ್ ಬ್ಯಾನ್ ಮಾಡ್ಬಿಟ್ಟಾದ್ರೆ ಅವನಿಗೇನಾಗ್ತದೆ? ಇವಾಗ ಅವನು ಇಷ್ಟೊಂದೆಲ್ಲ ಇಷ್ಟು ಎಕರೆದಲ್ಲಿ ಗೋಧಿ ಹಾಕಿ ಅದನ್ನ ತಯಾರಿಸಿರೋದನ್ನ ತಗೊಂತಾರ? ಯಾರು ತಗೊಂತಾರೆ? ಮಾರ್ಕೆಟ್ ಅಲ್ಲಿ ಬಿಡ್ತಾರೆ, ಗೋಧಿ ಸಿಕ್ಕಾಪಟ್ಟೆ ಗೋಧಿ ಬಂದ್ಬಿಡ್ತಾರೆ. ಅವಾಗ ಏನಾಗ್ತಾರೆ ಮಾರ್ಕೆಟ್ ಅಲ್ಲಿ ಗೋಧಿ ಜಾಸ್ತಿ ಆಗ್ಬಿಟ್ರೆ ಸಪ್ಲೈ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಏನೈತೆ ಇವಾಗ ಕಮ್ಮಿ ಆಯ್ತು. ಇವಾಗ ಡಿಮ್ಯಾಂಡ್ ಕಮ್ಮಿ ಆದಾಗ ಏನಾಗ್ತಾರೆ, ನೀನು ಎಷ್ಟಪ್ಪ ನೀನು 20 ರೂಪಾಯಿ ಅಂತ, ನೀನೇನು 20 ರೂಪಾಯಿ ಬಿಡಪ್ಪ, ಪಕ್ಕದಲ್ಲಿ ಅವನೇನು ಮಾಡ್ತಾರೆ ಅದೇ 18 ರೂಪಾಯಿ ಕೊಟ್ಟರೆ ಅಫ್ಕೋರ್ಸ್ ಅವ್ರು ತೊಗೊಂತಾರೆ. ಇವಾಗ ಅವ್ನ ಪಕ್ಕದಲ್ಲಿ ಇನ್ನೊಬ್ಬ 15 ರೂಪಾಯಿ ಕೊಟ್ಟರೆ ಜನಗಳು ಏನು ಮಾಡ್ತಾರೆ, ಯಾರು ತೊಗೊಂತಾರೆ? ಯಾಕಂದ್ರೆ ಇವನು ಸೆಲ್ಫಿಶು, ಅವನು ಸೆಲ್ಫಿಶು. ಸೊ ಈ ಥರ ಈ ಒಂದು ಸಪ್ಲೈ ಚೈನ್ಗೆ ಈ ಸೆಲ್ಫಿಶ್ನೆಸ್ ಕೂಡಿರೋದ್ರಿಂದ ನೀವು ಕುಡಿತ ಬ್ಯಾನ್ ಮಾಡ್ಬಿಟ್ಟಿರಾಗೋದಿಲ್ಲ, ಏನೋ ಒಳ್ಳೇದಾಗಲ್ಲ. ಇನ್ನ ಏನಂತ ಇನ್ನ ಒಂದು ಟ್ರಬಲ್ ಏನಾಗ್ಬಿಡ್ತದೆ, ಇನ್ನ ಜಾಸ್ತಿ ಆಗ್ಬಿಡುತ್ತೆ, ತೊಂದರೆಗಳು ಏನಾಗ್ತಾರೆ ಅಲ್ಲಿ ಜಾಸ್ತಿ ಆಗ್ತದೆ. ಮುಖ್ಯವಾಗಿ ಫಾರ್ಮರ್ಸ್ ಏನಾಗ್ತದೆ ಸಿಕ್ಕಾಪಟ್ಟೆ ಏಟ್ ಬೀಳ್ತಾರೆ ಅಂತ ಅಂತ ಹೇಳ್ತಾರೆ. ಅದರ ನೋಡಿ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಓದಿಸ್ತಾರೆ. ಇನ್ನೊಂದು ನೋಡಿ ಅದೇ ಗ್ರೇಪ್ಸ್ ಕೂಡ ಹೇಳ್ತಾರೆ ಅವರ. ಏನಂದ್ರೆ ಇವಾಗ ನಾವೆಲ್ಲ ಇಂಡಿಯಾಲಿ ನೋಡ್ಬೇಕಂದ್ರೆ ಜಾಸ್ತಿ ಸಾಮಾನ್ಯವಾಗಿ ಗ್ರೇಪ್ಸ್ ತಿನ್ನೋದು ಗ್ರೇಪ್ಸ್ ಕುಡಿಯೋದೆಲ್ಲ ಏನಿಲ್ಲ, ಅದೆಲ್ಲ ಇಲ್ಲ. ಅದರ ಫಾರಿನ್ ಕಂಟ್ರಿಲ್ನೇ ಬರೀ ಬರೀ ವೈನೇ. ಅದರ ಸಾರಿಗೆ ನೋಡ್ಬೇಕಾದ್ರೆ ಏನ್ರಿ ಅಡ್ವರ್ಸ್ ಎಫೆಕ್ಟ್ ಯಾವ ಮೇಲೆ ಬೀಳ್ತಾರೆ ಅಂದ್ರೆ ಮುಖ್ಯವಾಗಿ ಅಗ್ರಿಕಲ್ಚರ್ ಆಗ್ತದೆ ಅಲ್ಲಿ ಬೀಳ್ತಾ ಇಲ್ಲ. ಇವಾಗ ಯಾಕಂದ್ರೆ ಇವಾಗ ತರಕಾರಿಗಳು ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ಐ ಮೀನ್ ಅಗ್ರಿಕಲ್ಚರ್ ಮಾಡೋದೆಲ್ಲ ಏನ್ರಿ ಯಾರಾದ್ರೆ ಕಮ್ಮಿ, ಅದಕ್ಕೆ ತರಕಾರಿ ಬೆಲೆ ಏನಾಗಿರೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದು. ಯಾಕಂದ್ರೆ ಎಲ್ಲಾ ಜನಗಳು ಯಾವ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ಯಾವ್ದು ಪ್ರಾಫಿಟ್ ಬರ್ತದೆ ಅದನ್ನೇ ಮಾಡೋದು ಅವರು, ಅಧಿಕವಾಗಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ಓದಿ ಸರ್. மேலும் வெளியேயும் பணியில் இருக்கும் பெரிய சேனையாகிய ஆயிரக்கணக்கானோர் வேறு வேலைகளை தேடிக்கொள்ளும்படி கட்டாயப்படுத்தப்படுவேன். ಅದರ ಏನ್ರಿ ನಮ್ಮ ಹೋದ ವರ್ಷನ 2 ಇಯರ್ಸ್ ಬಿಫೋರ್ ಏನೋ ಅದರ ಹೈವೇಸ್ ಅಲ್ಲಿ ಬಂದ್ಬಿಟ್ಟು ಲಿಕರ್ ಬ್ಯಾನ್ ಮಾಡಬೇಕು, ಐ ಮೀನ್ ಲಿಕರ್ ಶಾಪ್ ಎಲ್ಲ ಬ್ಯಾನ್ ಮಾಡಬೇಕು ಅಂದ ತಕ್ಷಣ ಸೀದಾ ಏನೋ MG ರೋಡಲ್ಲಿರೋಂಥ ಎಲ್ಲ ಏನ್ ಮಾಡ್ಬಿಟ್ರ 3-4 ಮಂತ್ಸ್ ಬಾರಲ್ಲಿ ಏನಾಗಿತ್ತು, ಫುಲ್ ಟೋಟಲ್ ಕ್ಲೋಸ್ ಆಗ್ಬಿಡ್ತು. ಅಲ್ಲಿಂದ ಎಷ್ಟೋ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನ್ ಇರ್ಬಾರ್ದು, ಯಾವ್ದೇ ರೀತಿ ಇದು ಆಲ್ಕೋಹಾಲ್ ಸಪ್ಲೈಸ್ ಇರ್ಬಾರ್ದು ಅಂತಂದ್ರ ಅವಾಗ ಎಷ್ಟೋ ಜನಗಳು ಏನ್ರಿ ಬಾರ್ ಟೆಂಡರ್ಗಳು ಆಮೇಲೆ ಏನ್ರಿ ಗ್ಲಾಸ್ ವರ್ಕರ್ಸ್ ನೋಡಿ ಇಷ್ಟು ಪಾಯಿಂಟ್ ಕೊಡ್ತಾರೆ ಅಂದ್ರೆ ಡಿಸ್ಟಿಲರೀಸ್ ಆಮೇಲೆ ಕಾಪರ್ಸ್ ಅದರ ಆಮೇಲೆ ಬಾಟ್ಲರ್ಸ್ ಗ್ಲಾಸ್ ವರ್ಕರ್ಸ್ ಟೀಮ್ಸ್ಟರ್ಸ್ ಅದರ ಆಮೇಲೆ ಸಲೂನ್ ಕೀಪರ್ಸ್ ಬಾರ್ಟೆಂಡರು ಅದರ ಯೋಚನೆ ಮಾಡಿ ಹೆಂಗಿದೆ ಚೈನ್ ಲಿಂಕು. ಒಂದು ಇದಕ್ಕೆ ಮುಚ್ಚಳ ಹಾಕೋನು ಅವನು ಕೂಡ ಏನಿದೆ ಮನೆ ಮುಚ್ಚಿಕೊಡು ಬಾಗಿಲು ಮುಚ್ಚಿಕೊಡು ಹೋಗ್ಬೇಕಾಯ್ತಾರೆ. ಯಾಕಂದ್ರೆ ಇವಾಗೆಲ್ಲ ಪ್ಲಾಸ್ಟಿಕ್ ಮುಚ್ಚಳ ಹಾಕ್ತಾರೆ, ಯಾರಪ್ಪ ಹಾಕ್ತಾರೆ ಲಿಕರ್ಗೆ ಮಾತ್ರ ಹಾಕೋದು, ಯಾಕೆ ಗೊತ್ತಾ ಅಲ್ಲಿ ಪ್ಲಾಸ್ಟಿಕ್ ಹಾಕೋ ಏನಾಗ್ತದೆ ಸ್ಪಿರಿಟಿಗೆ, ಹಾಂ ಅದು ರಿಯಾಕ್ಟ್ ಆಗ್ಬಿಡ್ತಾರೆ, ಅದಕ್ಕೆ ಕಾರ್ಕ್ ಹಾಕ್ತಾರೆ ಅಥವಾ ಏನು ಮಾಡ್ತಾರೆ ಅದೇ ಇದು ಆ್ಯಕ್ಚುಲಿ ನೋಡ್ಬೇಕಾದ್ರೆ ಬಿಡ್ತಾರೆ. ಅಸಲು ಎಲ್ಲ ಹೇಳ್ತಾರೆ ಈ ಕಾರಣಗಳೆಲ್ಲ, ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಅದರಲ್ಲೆಲ್ಲ ಪಾಯಿಂಟ್ಸ್ ಹೇಳ್ತಾರೆ. ಏನ್ರಿ ಒಂದೊಂದು ಚಿಕ್ಕ ಫ್ಯಾಕ್ಟ್ರಿ ಒಂದು ಕ್ಲೋಸ್ ಮಾಡಿದ್ರೆ ಒಂದು ಸಪ್ಲೈ ಏನು ಕ್ಲೋಸ್ ಮಾಡಿದ್ರೆ ಎಷ್ಟು ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಆ ರೀತಿ ತೊಗೊಂಡು ಅದನ್ನ ಏನ್ರಿ ಈ ಒಂದು ಡಿಸ್ಟಿಲರಿಗೆ ಜನ ನೀರು ಸಪ್ಲೈ ಮಾಡ್ತಾರೆ, ಅವನೇನಾಯ್ತು ಇವಾಗ ಅವನ ಫ್ಯಾಕ್ಟ್ರಿ ಮುಚ್ಕೊಂಡು ಅವ್ನು ಹೋಗ್ಬೇಕಾಗ್ತದೆ ಅದರ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಗ್ಲಾಸ್ ವರ್ಕರ್ ಏನು ಗ್ಲಾಸ್ ಬಾಟ್ಲ್ಗಳು ಎಲ್ಲ ಬಾಟ್ಲಲ್ಲಿ ಹಾಕೋ ಗ್ಲಾಸ್ ಪೆಟ್ ಬಾಟ್ಲ್ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕೋ ಅಷ್ಟೇ ಹೊಡೆದಿದ್ದಾರೆ ಸ್ಪಿರಿಟ್ ಅದರ ಆ ಥರ ಅಷ್ಟು ಹೀಟ್ ಇರ್ತದೆ.
ಅದನ್ನ ಹಾಕಿ ಯಾವ್ದಲ್ಲಿ ಹಾಕ್ಬೇಕು ಇವಾಗ ಸ್ಟೀಲ್ ಅಲ್ಲಿ ಹಾಕಿದ್ರೆ ಎಫ್ ಐ ಅಂತಾರೆ ಎಕ್ಸ್ಪೆನ್ಸಿವ್ ಅದನ್ನ ಯಾರು ಕೊಂಡ್ಕೊಂಡ್ರೆ ಇವ್ ಲಾಭ ಕೂಡ ಬರೋದು ಅಲ್ಲಿಗೆ ಮಾಡ್ತಾರೆ ಯಾವ ಮೇಲೆ ಡಿಪೆಂಡ್ ಆಗ್ತದೆ ಗ್ಲಾಸ್ ಬಾಟಲ್ ಗ್ಲಾಸ್ ಬಾಟಲ್ ತಯಾರಿಸೋರು ಅವ್ನ ಫ್ಯಾಕ್ಟ್ರಿ ಅವನೇನಾಯ್ತದೆ ಅವ್ನು ಮುಚ್ಕೊಂಡ್ರೆ ಅವ್ನ ಕೆಳಗೆ ಕೆಲಸ ಮಾಡೋರು ರಜಾ ಇರ್ತಾರೆ ಅವ್ರಲ್ಲೇನಕ್ಕೆ ಎಲ್ಲರ ಎಲ್ಲರೂ ಬೀದಿಗೆ ಬಂದ್ಬಿಡ್ತಾರೆ ನೆಕ್ಸ್ಟ್ ಏನಂತಾರೆ ಸಲೂನ್ ಕೀಪರ್ಸ್ ಅಂದ್ರೆ ಎಲ್ಲ ಬಾರ್ಗಳು ಹೋಗ್ತಾರೆ ಚಿನ್ನ ಸಣ್ಣ ಪುಟ್ಟ ಅದಿದಂತೆಲ್ಲ ಅಂಗಡಿಗಳು ಇಟ್ಕೊಂಡಾರಲ್ಲ ಅವ್ರ ಗತಿ ಏನಪ್ಪ ಇನ್ವೆಸ್ಟ್ ಮಾಡಿದ್ರೆ ಗತಿ ಆಮೇಲೆ ಬಾರ್ ಟೆಂಡರ್ಸ್ ಅವರ ಎಲ್ಲ ಕೆಲಸ ಬಿಟ್ಬಿಟ್ಟು ಏನ್ರಿ ಅಲ್ವ ಕೆಲಸ ಮಾಡ್ತಾರೆ ಏನಕ್ಕೆ ಬಾರ್ ಟೆಂಡರ್ಲ್ಲಿ ಏನು 10,000 ರೂಪಾಯಿ ಸಂಬಳ ಏನು ಬರ್ತಾರೆ ಆದಾಯ ಅದರಲ್ಲಿ ಸಂಸಾರ ಆಡ್ಸೋಕ್ಕಾಗ್ತಾರೆ ಟಿಪ್ಸ್ ಜಾಸ್ತಿ ಬರುತ್ತೆ ಅದು ಅದಕ್ಕೆ ಏನು ಮಾಡ್ತಾರೆ ಎಷ್ಟೋ ಜನ ಏನು ಮಾಡ್ತಾರೆ ವೇಟ್ರ್ ಆಗಿ ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ ಅದು ಏನಕ್ಕೆ ಅಂದರೆ ಸ್ಯಾಲ್ರಿ ಕಮ್ಮಿ ಆದರೆ ಹಿಂದೆ ಬೇರೆ ಇನ್ಕಮ್ಮು ಜಾಸ್ತಿ ವ್ಯವಸ್ಥೆ ಮಾಡಿದ್ರೆ ಇಂಥವೆಲ್ಲ ಬಂದಾಗ್ಬಿಟ್ಟಾಗ್ತಾರೆ ಅವ್ರನ್ನ ಸೀದೆ ಎಲ್ಲಿಗೆ ಬಂದು ಇಳಿದ್ಬಿಡ್ತಾರೆ ರೋಡಿಗೆ ಬಂದು ಇಳಿದ್ಬಿಡ್ತಾರೆ ರೋಡಿಗೆ ಬಂದು ಇಳಿದಾದ್ರೆ ಅವ್ರು ಅಫ್ಕೋರ್ಸ್ ನೆಕ್ಸ್ಟ್ ಏನು ಚಾನ್ಸ್ ಅಂದರೆ ಬೇರೆ ಕೆಲಸ ಮಾಡೋಕ್ಕೆ ಇವಾಗ ಹುಡುಕ್ಬಿಟ್ಟು ಬೇರೆ ಕೆಲಸ ಸಿಗ್ತದ ಆಲ್ರೆಡಿ ವರ್ಕ್ ಫೋರ್ಸ್ ಏನಾಗಿದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇರೋದ್ರಿಂದ ಇವರು ಕೂಡ ಈ ಆಲ್ರೆಡಿ ಇರೋಂಥ ಒಂದು ಆರ್ಮಿಯಲ್ಲಿ ಇವರು ಬಂದು ಸೇರ್ಕೊಂಬಿಟ್ಟಾದ್ರೆ ಇನ್ನೂ ಏನಾಗ್ತದೆ ವರ್ಕ್ ಫೋರ್ಸ್ ಜಾಸ್ತಿ ಆಗ್ತಾರೆ ಅವಾಗ ಆಲ್ರೆಡಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಸಂಬಳ ಜಾಸ್ತಿ ಆಗೋದು ಬಿಟ್ಟು ಬರ್ತಾ ಬರ್ತಾ ಏನೈತೆ ಸಂಬಳ ಕಮ್ಮಿ ಆಗ್ತಾರೆ ಅವಾಗ ಸಂಬಳ ಕಮ್ಮಿ ಆಗ್ತಾ ಆಗ್ತಾ ಏನಾಗ್ತದೆ ಫ್ರಸ್ಟ್ರೇಷನ್ ಇರ್ತದೆ ಜಾಸ್ತಿ ಆಗ್ತದೆ ಅವಾಗ ಕಳ್ತನ ಮೋಸ ಇವೆಲ್ಲ ಏನಾಗ್ತದೆ ಜಾಸ್ತಿ ಅದೇ ಹೊಡ್ಬೇಕಾದ್ರೆ ಕುಡಿತದಿಂದ ನಿಲ್ಸೋದಿಂದ ಏನಾಗೋದಿಲ್ಲ ಸಮಾಜದಲ್ಲಿ ಒಳ್ಳೇದಂತ ಏನಾಗೋದಕ್ಕಿಂತ ಇನ್ನ ಕೆಟ್ಟತನ ಏನಾಗ್ತದೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಮಾಡ್ತಾರೆ ಈ ಬಿಸ್ನೆಸ್ ಇಲ್ಲ ಬೇರೆ ಬಿಸ್ನೆಸ್ ಹಾಕ್ತಾರೆ ಅವಾಗ ಏನಾಗ್ತಾರೆ ಆ ಬಿಸ್ನೆಸ್ ಏನಾಗ್ತಾರೆ ಕಾಂಪಿಟೇಷನ್ ಶುರು ಆಗ್ತಾರೆ ಆ ಬಿಸ್ನೆಸ್ ಕಾಂಪಿಟೇಷನ್ ಶುರು ಆದರೆ ತಿರ್ಗಾ ಅದೇ ಇರ್ತಾರೆ ವಾಪಸ್ಸು ಅದು ಮಾರ್ಕೆಟ್ ಸ್ಯಾಚುರೇಟ್ ಆಗ್ಬಿಡೋರು ಒಂದು ಕಾಲದಲ್ಲಿ ತೊಗೊಂಡಿದ್ದೆ ಬಿ ಪಿ ಒ ಕಾಲ್ ಸೆಂಟರ್ ಬಿ ಪಿ ಒ ಫಸ್ಟ್ ಬಂದವಾಗ ಏನ್ರಿ ಆ ಕಾಲದಲ್ಲಿ ಒಬ್ಬೊಬ್ರು ಕಾಲ್ ಸೆಂಟರ್ ಬಿ ಪಿ ಎಲ್ ಕೆಲಸ ಮಾಡಿದಾಗ ಇಂಗ್ಲೀಷಲ್ಲಿ ಓದು ಮಾತಾಡಿಬಿಟ್ರೆ ಸಾಕು ಅವ್ನು ಎಸ್ ಎಲ್ ಸಿ ಫೇಲ್ ಆದ ಸರಿ ಅವ್ನು ಮುಟ್ಟಾಳ ಅವ್ನಿಗೇನು 20,000 ರೂಪಾಯಿ ಸಂಬಳ ಸಿಗೋದು ಹೌದಾ ಇಲ್ವಾ ನಾನು ಅಬ್ಸರ್ವ್ ಮಾಡೋಣ ಏನಪ್ಪ ಇವ್ನು ಓದಿಲ್ಲ ಅಂತದಿಲ್ಲ ಸ್ಕೂಲ್ ಫೇಲ್ ಆಗೋರಲ್ಲ ಇವ್ನು ನೋಡಿದ್ರೆ ಇವ್ನಿಗೇನು ಬಿ ಪಿ ಒ ಕೆಲಸ ಸಂಬಳ 20,000 30,000 ಅದೇನಾಯ್ತು ಒಂದು ವರ್ಷ ಒಂದು ವರ್ಷ 2 ಇಯರ್ಸ್ 3 ಇಯರ್ಸ್ ಇತ್ತು ಚೆನ್ನಾಗಿ ಬಿಡ್ತು ಅದ್ರ ಆಮೇಲೆ ಏನಾಗುತ್ತೆ ಮಾರ್ಕೆಟ್ ಸ್ಯಾಚುರೇಟ್ ಆಗ್ಬಿಡ್ತು ಹೆಂಗೆ ಸ್ಯಾಚುರೇಟ್ ಆಗ್ಬಿಡ್ತು ಅಂದರೆ ಇನ್ವೆಸ್ಟ್ ಮಾಡೋರು ಇದನ್ನ ಕಣ್ಣಿಡ್ಕೊಂಬಿಟ್ರು ಓ ಇದು ಒಳ್ಳೆ ಫೀಲ್ಡ್ ನಾವೇನು ಮಾಡೋಣ ಇನ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಇವ್ರೇನು ಮಾಡಲ್ಲರೋ ಒಂದು 100 ಜನ ಕಂಪನಿ ಓಪನ್ ಮಾಡಿದ ಅವಾಗ ಏನಾಯ್ತು ಮಾರ್ಕೆಟ್ ಹಾಂ ಅವಾಗ ಬಿ ಪಿ ಒ ಫೀಲ್ಡ್ ಏನಾಗೋಯ್ತು ಅವರ ಈ ಬಿಸ್ನೆಸ್ ಒಬ್ಬರು ಕೊಡೋರು ಇವನು 10 ಲಕ್ಷ ಡಿಮ್ಯಾಂಡ್ ಮಾಡೋಣ ಇವನ್ ಕಾಂಪಿಟೇಟರ್ ಏನು ಮಾಡಿದೆ ಅವಾಗ ಸರ್ ಅವ್ನು ಯಾಕೆ 10 ಲಕ್ಷ ಕೊಡ್ತೀನಿ ನಂಗೆ 8 ಲಕ್ಷ ಕೊಡಿ ನಾನೇ ಮಾಡ್ತೀನಿ ಅವಾಗ ಏನು ಮಾಡ್ತೀನಿ ಇನ್ವೆಸ್ಟ್ ಮಾಡೋಣ ಹಾಂ ಸರಿ ಸರಿ ತಗೋ ನಿನ್ಗೆ ಯಾಕೆ ಕೊಡೋದ ಕಟ್ ಹಾಕೊಂಡು ಇವ್ನು ಕೊಡು ಅವನಕಿನ ಇನ್ನೊಂದು ಕಾಂಪಿಟೇಟರ್ ಈ ಥರ ಕಾಂಪಿಟೇಷನ್ ಶುರು ಆಗಿ ಏನಾಗುತ್ತೆ ಇವಾಗ ಇವಾಗ ಕಾಲ್ ಸೆಂಟರ್ ಬಿ ಪಿ ಏನಾಗ್ಬಿಟ್ಟಿದ್ರೆ ಒಳ್ಳೆ ಲೋಕಲ್ ಲೆವೆಲ್ಗೆ ಹೋಗ್ಬಿಟ್ಟಿ ಅವರ ವಾಚ್ಮ್ಯಾನ್ಗಿಂತ ಚೀಪ್ ಆಗ್ಬಿಟ್ಟಿದೆ ಅದರ ಸೊ ಅದಕ್ಕೆ ಅದು ಏನಿಲ್ಲ ವ್ಯಾಲ್ಯೂ ಒಂದು ಕಾಲ ಅಂತ ವ್ಯಾಲ್ಯೂ ಇತ್ತ ದಿಸ್ ಇಸ್ ಕಾಲ್ಡ್ ಸ್ಯಾಚುರೇಷನ್ ಅದೇ ಹೇಳ್ತಾ ಬಿಡ್ತಾರೆ ಅಸಲು ಈ ಥರ ಕಾಂಪಿಟೇಷನ್ ಇರೋದ್ರಿಂದ ಏನಾಗ್ತಾರೆ ಫೀಲ್ಡಲ್ಲಿ ಏನಾಗ್ಬಿಡ್ತಾರೆ ಕಾಂಪಿಟೇಷನ್ ಬೆಳೀತಾ ಬೆಳೀತಾ ಅದು ಕೂಡ ಕಾಮ್ ಆಗಿಬಿಡ್ತದೆ ಅದರ ಆಯ್ತು ನೋಡಿದ್ರಿ ಕಂಪ್ಯೂಟರ್ ಅದರ ಇವಾಗ ಏನಂತಾರೆ ಒಂದು ಕಾಲದಲ್ಲಿ ಏನು ವೆಬ್ಸೈಟ್ ಡೆವಲಪಿಂಗ್ ಅದರ ಏನ್ರಿ ಅದು ಒಳ್ಳೆ ಎಜುಕೇಷನ್ ಥರ ಇತ್ತು ಚೆನ್ನಾಗೆಲ್ಲ ಆ್ಯಪ್ಟೆಕ್ ಅಂತೆ ಅರಿನಾ ಅಂತೆ ಮಲ್ಟಿಮೀಡಿಯಾ ಅಂತೆ ಎಲ್ಲ ಸಖತ್ತಾಗಿರ್ತಾ ಇತ್ತು ಇವಾಗ ಏನಾಗುತ್ತೆ ಅದು ಕೂಡ ಎಲ್ಲರೂ ಕಲ್ತು ಬಿಟ್ಟವ್ರೆ ಇವಾಗ ಏನಾಗ್ಬಿಟ್ಟಿದ್ದಾರೆ ಸ್ವಲ್ಪ ದಿನ ಬಿಟ್ಟರೆ ಭಾಸ್ಕರ್ ಬಂದ ಮನೆಯಲ್ಲೇ ಮಾಡ್ತಾರೆ ಅದರ ಆ ರೀತಿ ಓ ಕಲಿ ಅಂತ ಅವಶ್ಯಕತೆ ಏನಿಲ್ಲ ಸಾರಿ ಏನಾಗ್ಬಿಟ್ಟು ಮಾರ್ಕೆಟ್ ಏನಾಗ್ಬಿಟ್ಟಿದೆ ಇವಾಗ ಸ್ಯಾಚುರೇಟ್ ಈ ಸ್ಯಾಚುರೇಟ್ ಆದಾಗ ಏನಾಗ್ತಾರೆ ವರ್ಕ್ ಫೋರ್ಸ್ ಎಲ್ಲಿ ಇಳಿತಿದ ರೋಡಿಗೆ ಇಳಿತಾರೆ ಬರ್ತಾ ಬರ್ತಾ ವರ್ಕ್ ಫೋರ್ಸ್ ಏನಾಗ್ತದೆ ರೋಡಿಗೆ ಇಳಿತಾ ಬರ್ತಾರಿಂದ ಕಾಂಪಿಟೇಷನ್ ಜಾಸ್ತಿ ಅದನ್ನ ನೋಡ್ಬೇಕಾದ್ರೆ ಯಾವುದೇ ಇವಾಗ ನಡೀತಾ ಇರೋ ಸೈಕಲ್ನ ತಡಿಯಕ್ಕೆ ಹೋದ್ರೆ ಏನಾಯ್ತದೆ ಇನ್ನ ವಿಪತ್ತು ಜಾಸ್ತಿ ಆದ್ರೆ ಇವಾಗ ಬಸ್ಸಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇತ್ತು ಪ್ಯಾಸೆಂಜರ್ಸ್ ಎಲ್ಲ ನಿಂತ್ಕೊಂಡಿರ್ತಾರೆ ಕಾಮನ್ ನಿಂತಿರ್ತಾರೆ ಬಸ್ ಜೋರಿಗೆ ಬ್ರೇಕ್ ಹೊಡೆದ ಏನಾಯ್ತದೆ ಬಸ್ ನಿಂತ್ಕೊಳ್ತದೆ ಇವ್ರೇನಾಯ್ತದೆ ಅದೇ ಆಗತ್ತೆ ಜರ್ಕ್ ಅಲ್ಲ ಅದೇ ನೋಡ್ಬೇಕ್ರಿ ಅಂದ್ರೆ ಆ ಜರ್ಕ್ ಏನಾಗ್ತಾರೆ ಇವಾಗ ಬರ್ತದೆ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಹೇಳ್ತಾ ಅಂತೀನಿ ಹಾ நேரடியாகவோ மறைமுகமாகவோ அதனுடைய பொருளாதாரத்தில் ஆர்வமுடையவர்கள் மற்றும் அதன் மீது ஆவல் கொண்ட அடிமைகளே பெரும்பான்மையாக இருக்கின்றார்கள் மதுவிலக்கு என்பது தேவனுடைய ராஜ்யம் ஸ்தாபிக்கப்படும் வரையிலும்
நடைமுறைப்படுத்த படமாட்டாது. செயல்முறைக்கு வந்தாலும் கூட தற்கால சமூகம் பொருளாதார பிடியை சுகப்படுத்த முடியாது என்பதையே இங்கு சுட்டி காட்டுகிறோம். அதுல அதே நேரத்தில் குடித்தான ஸ்டாப் ஆனதுன்னா இருக்குல்ல ಸಮಾಜದಲ್ಲಿ ಏನೋ ಏನಪ್ಪ ಸೋಷಿಯಲ್ ಮತ್ತೆ ಫೈನಾನ್ಷಿಯಲ್ ಇಂಪ್ರೂವ್ ಆಗೋದಕ್ಕೆ ಏನಿಲ್ಲ ಸಾಧ್ಯ ಇಲ್ಲ. ಆಕ್ಚುಲಿ ಮಾಡ್ಬೇಕು ಕೆಲವು ಸ್ಟೇಟಲ್ಲಿ ಮಾಡ್ಬಿಟ್ಟಾರೆ. ತಮಿಳ್ನಾಡಲ್ಲಿ ಏನಿಲ್ಲ ಡ್ರಿಂಕ್ಸು, ಡ್ರಿಂಕ್ಸ್ ಮ್ಯಾನುಫ್ಯಾಕ್ಚರ್ ಇಲ್ಲ ಅಂತ ತಿಳ್ಕೊತೀನಿ ಅಷ್ಟೇ. ಅಲ್ವರ ಕುಡಿಯೋರು ಏನಾಗೋರು ಅದೇನಪ್ಪ ನನಗೆ ಗೊತ್ತಿಲ್ಲ ಅದರ. ಸರಿ ಏನ ನಾವು ನೋಡಿದಾಗೆ ಕಮ್ಮಿ ಆಗಿರ್ಬೇಕು ಅಷ್ಟೇ. ಅಂದ್ರೆ ಯಾವುದೋ ಒಂದು ಸ್ಟೇಟಲ್ಲಿ ಮಾಡೋರು ಇಂಡಿಯಲ್ಲಿ, ಆ್ಯಕ್ಚುಲಿ ನಾರ್ತ್ ಇಂಡಿಯಲ್ಲಿ ಯಾವುದೋ ಒಂದು ಸ್ಟೇಟಲ್ಲಿ ಮಾಡೋರೆ ಅವರ ಯು ಪಿನೋ ಎಲ್ಲೋ ಇರಬೇಕು, ಬಿಹಾರಲ್ಲೋ ಎಲ್ಲೋ ಇರಬೇಕು. ಇನ್ವೇ ನೋಡ್ಬೇಕಾದ್ರೆ ಏನ್ರಿ ಇವೆಲ್ಲ ಪ್ರಾಕ್ಟಿಕಲ್ ಆಗಿರಂತೆ ಅವೆಲ್ಲ ಇಂಪ್ರೂವ್ ಆಗಂತ ಸಾಧ್ಯ ಇಲ್ಲ ಅದ್ರ. ಇನ್ವೇ ನೋಡ್ಬೇಕಾದ್ರೆ ನೆಕ್ಸ್ಟ್ ಒಂದು ಪಾಯಿಂಟ್ ಓದಂತೀನಿ ನೋಡೋದು. ನೋಡ್ರಿ ಅಂದ್ರೆ ಫ್ರೀ ಸಿಲ್ವರ್ ಅಂಡ್ ಪ್ರೊಟೆಕ್ಟಿವ್ ಟ್ಯಾರಿಫ್ ರೆಮಿಡೀಸ್ ಏನಿದೆ ಅಂತ ಓದೋಣ. அவர்கள் கொடுக்கும் கடனின் மதிப்பானது உயர்த்தப்படும். மற்ற வியாபார முதலீடுகள், பணியாளர்கள் ஆகியோர் விநியோகம் மற்றும் போட்டி கூடிக்கொண்டே போவதனால் பாதிக்கப்பட்டுக் கொண்டிருக்கின்றார்கள். சட்டபூர்வமான பணத்தின் குறைவினால் இப்படிப்பட்ட கடன்களின் மீதான வட்டி விகிதத்தினை உயர்த்த அனுமதி வழங்கவும் இப்படி செய்கின்றனர். ಒಂದು 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 ಕಾಲದಲ್ಲಿ ಏನು ಮಾಡಿದ್ರೆ ಸಿಲ್ವರ್ನ ಡಿಮಾನಿಟೈಸ್ ಮಾಡಿದ್ರಂತೆ. ಅದು ನಮ್ಮ ಇಂಡಿಯಾ ಲೈಕ್ ಡಿಮಾನಿಟೈಸೇಷನ್ ಅಂದ್ರೆ ಆ ಥರನೇ ಡಿಮಾನಿಟೈಸೇಷನ್ ಮಾಡಿದಂತೆ. ಎಲ್ಲಿ ಅಂತಂದರೆ ಕ್ರಿಶ್ಚಿಯನ್ ಡೋಮಲ್ಲಿ ಮಾಡಿದಂತೆ. ಅಂದ್ರೆ ಅಂದರೆ ಏನಂತಂದರೆ ಆ ಕಾಲದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಿರೋಂಗೆ ಒಂದು ಏನಂತಾರೆ ಒಂದು ಮೀನ್ಸ್ ಆಫ್ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ ಹೆಂಗಿತ್ತು ಅಂದರೆ ಸಿಲ್ವರ್ ಅದೇ ಎರಡನೇ ನೀಲಿ 150 ಇಯರ್ಸ್ ಅಥವಾ 120 ಇಯರ್ಸ್ ಬಿಫೋರ್ ಅದರ ಆ ಕಾಲದಲ್ಲಿ ಡೆಫಿನೆಟ್ ಆಗಿ ಏನಿದ್ದು ಒಂದು ಸಿಲ್ವರ್ ಕಾಯಿನ್ಸ್ಗಳು ಇದ್ದಿರ್ಬೋದು. ಸಿಲ್ವರ್ ವಾಸ್ ಅ ಮೀನ್ಸ್ ಆಫ್ ಏನಂತಾರೆ ಟ್ರಾನ್ಸಾಕ್ಷನ್ ಅದರ. ಇವಾಗ ಏನಾಗಿದೆ ಸಿಲ್ವರ್ ಬದಲು ಏನಾಗಿದೆ ಅಂದರೆ ಗೋಲ್ಡ್ ಅದರ. ಇವಾಗ ನಮ್ಮ ನಮ್ಮ ಒಂದು ದೇಶದ ಹಣಕಾಸು ಯಾವ್ದ್ರ ಮೇಲೆ ನಾವು ಲೆಕ್ಕ ಹಾಕ್ತಿದ್ರೆ ಗೋಲ್ಡ್ ಅದರ. ಇಂಡಿಯಾದ ಇರೋಂಥ ಗೋಲ್ಡ್ ಇದನ್ನು ಫಿಕ್ಸ್ ಮಾಡಿದ್ರೆ ಯಾರೋ ಯಾರೋ ಫಿಕ್ಸ್ ಮಾಡೋರು ಅಷ್ಟೇ. ಅದನ್ನು ಯಾರೋ ಫಿಕ್ಸ್ ಮಾಡೋದ್ರೆ ನಡ್ಕೊಂಡು ಹೋಗ್ತದೆ ಅಷ್ಟೇ ಅಲ್ವರ. ಇನ್ನೇನಿಲ್ಲ ಅದನ್ನ ಯಾಕೆ ಇಟ್ಕೆ ಜಲ್ಲಿ ಕಲ್ಲಿ ಮಾಡೋಕ್ಕಾಗಲ್ವಾ? ಮಾಡ್ಬೋದು ತಾನೆ, ಅದು ಮಾಡಲ್ಲ. ಸರಿ ಎನಿವೆ ಅದು ವ್ಯಾಲ್ಯೂ ಇಲ್ಲ ಅಂತ ಇವ್ರು ಕಟ್ಟವ್ರೆ, ಅದಕ್ಕೆ ವ್ಯಾಲ್ಯೂ ಕೊಡ್ಬೋದಲ್ಲ. ಇವಾಗ ಈರುಳ್ಳಿಗೆ ವ್ಯಾಲ್ಯೂ ಫಿಕ್ಸ್ ಮಾಡೋದು ಯಾರೋ ಅದನ್ನೇ ಬಿಡ್ದಾರೆ ಅಸಲಿ ಹೇಳೋದು. ಅಂದ್ರೆ ಏನಂತಾರೆ ಶೇರ್ ಯಾರು ಶೇರ್ ಮಾರ್ಕೆಟ್ ಯಾರ್ದು ಯಾರೋ ಒಬ್ರದು ಅಂದ್ರೆ ಯಾರೋ ಒಬ್ರು ಏನಂತಾರೆ ಅದನ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ಕರೆಕ್ಟಾಗಿ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಬಿಡ್ದಾರೆ ಅಸಲಿ. ಇಲ್ಲೊಂದ್ ಕಡೆ ಹೇಳ್ಬೇಕಾರೆ ಇವೇ ನೋಡ್ಬೇಕ್ರೆ ಏನಕ್ಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ಈ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಾರೆ ಯಾರು ಅಂದ್ರೆ ಕೆಲವು ಸೆಲೆಕ್ಟಿವ್ ಪೀಪಲ್ ಅಂತಾರೆ. ಅದೇ ಒಂದು ಎಕ್ಸಾಂಪಲ್ ಕೊಡ್ತಿದ್ವಿ ಆ ಕಾಲದಲ್ಲಿ ಸಿಲ್ವರ್ ನ ಡಿಮಾನಿಟೈಸ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಅದರ ನನ್ಗೆ ಗೊತ್ತಿರೋ 25-30 ಇಯರ್ಸ್ ಬಿಫೋರು ನಮ್ಮ ಇಂಡಿಯಾಲಿ ಏನಿದೆ ಗೊತ್ತಾ, ಈ ತಾಮ್ರದ ಕಾಸಿತ್ತು ಅದರ ಕಾಪರ್. ನೀವೆಲ್ಲ ಓದಿದ್ರೆ ನಾವು ನೋಡಿದ್ದೀನಿ, ನಾನು ಚಿಕ್ಕ ವಯಸ್ಸು ಇರ್ಬೇಕಲ್ಲ, 1 ಪೈಸಾ 2 ಪೈಸಾ ಅದೆಲ್ಲ ಇತ್ತು. ಅದರ ಅದಕ್ಕಿಂತ ಮುಂಚೆ ಡೆಫಿನೆಟ್ ಆಗಿ ಏನಿದ್ದಿರ್ಬೋದು ಬೆಳೆ. ಏನ್ ಮಾಡೋದು ಅಂದ್ರೆ ಒಂದು ಕಾಲದಲ್ಲಿ ಬೆಳ್ಳಿನ ಡಿಮಾನಿಟೈಸ್ ಮಾಡ್ಬಿಟ್ರಂತೆ. ಅಂದ್ರೆ ಬೆಳ್ಳಿನ ಇನ್ಮೇಲಿಂದ ನೀವು ಕಾಸ್ ತರ ಏನ್ ಮಾಡಂಗಿಲ್ಲ, ಯೂಸ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟು ಏನ್ ಮಾಡ್ಬಿಟ್ರಂತೆ. ಅವಾಗ ನಮ್ಗೆ ಹೆಂಗೆ 500 ರೂಪಾಯಿ ಏನಿಲ್ಲ ಚಳವಣೆಗಿಲ್ಲ ಅಂತ ಹೇಳಿದ ತಕ್ಷಣ ಎಲ್ಲ ಬೋಂಡ ಅಂಗಡಿಗೂ ಹಾಕಂಗೆ ಆ ತರ ಲೆವ್ಲಾಯ್ತು. ಆ ತರ ಮಾಡೋದ್ ಏನ್ ಮಾಡುದು ಒಂದ್ ಕಾಲದಲ್ಲಿ ಮಾಡಿದಂತೆ. ಇದನ್ನ ಏನಾಯ್ತು ಅಂತಂದ್ರೆ ಏನಕ್ಕೆ ಮಾಡಿದ್ದು ಅಂತ ಬೇಕಾದ್ರೆ ಬ್ರದರ್ ಅಸಲ್ ಹೇಳ್ತಾ ಅಂದ್ರೆ ಈ ತರ ಮಾಡಿದವಾಗ ಅವನತ್ತ ಇದಂತ ಬೆಳ್ಳಿಗೆ ವ್ಯಾಲ್ಯೂ ಏನಾಗೋಯ್ತು, ವ್ಯಾಲ್ಯೂನೇ ಇಲ್ಲ. ಅವಾಗ ಡಿಮಾನಿಟೈಸ್ ನೋಡ್ರ ಹತ್ರ 10 ಕೋಟಿ ರೂಪಾಯಿ ಇದ್ದಾವ, ಬರೀ 50 ರೂಪಾಯಿ ನೋಟ್ ಇದೆ. ನರೇಂದ್ರ ಮೋದಿ ಹೋಗ್ಬಿಟ್ಟು ಇವಾಗ ಹೋಗ್ಬಿಟ್ಟು 50 ರೂಪಾಯಿ ವ್ಯಾಲ್ಯೂ ಇಲ್ಲ ಅಂತ ತಕ್ಷಣ ಆ ನೋಟ್ ಏನಾಯ್ತು, ಇವಾಗ ವ್ಯಾಲ್ಯೂ ಲೆಸ್ 0 ಆಗೋಯ್ತು. ಇವಾಗ ನನ್ನ ಮುಂದೆ ಅದು ಇಷ್ಟು ದಿನ ವ್ಯಾಲ್ಯೂ ಇತ್ತು, ಏನೋ ಒಂದ್ ಸತಿಗೆ ಏನಾಯ್ತು ಅದು ಡಿಮಾನಿಟೈಸೇಷನ್ ಹತ್ರ ಅದು ವ್ಯಾಲ್ಯೂನೇ ಹಿಂದೋಯ್ತು. ಅವಾಗ ಏನಾಗ್ತದೆ, ಸರಿ ಇವಾಗ ದುಡ್ಡು ಬೇಕು. ಇವಾಗ ಇಮ್ಯಾಜಿನ್ ಮಾಡಿ ಅಷ್ಟು ದುಡ್ಡು ಮಾತ್ರ ಇತ್ತು, ಮೈಂಡ್ ಹೆಂಗಿತ್ತು, ರಿಲ್ಯಾಕ್ಸ್ ಆಗಿತ್ತು. ಇವಾಗ ದುಡ್ಡು ಇಲ್ಲಪ್ಪ, ಇವಾಗ ನಾವು ಏನು ನೋಡ್ತೀರಿ, ಇವಾಗ ನೆಕ್ಸ್ಟ್ ನಾವು ದುಡ್ಡು ಎಲ್ಲಿಂದ ಎದ್ದು ನೋಡ್ತೀರಿ, ದುಡ್ಡು ನಮ್ಗೆ ಬೇಕು. ನಮ್ಮ ಹತ್ರ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಮಾಡ್ತೀರಿ, ಇಲ್ಲ ಏನು ಮಾಡ್ತೀವಿ ನಾವು ಇವಾಗ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ಬೇಕು, ದುಡ್ಡು ಬೇಕು, ನಾವು ಏನು ಮಾಡ್ತೀರಿ ಇವಾಗ ಲೋನ್ ತೊಗೊಂತೀರಿ. ಅದಕ್ಕೆ ಇದು ಏನಕ್ಕೆ ಹಿಂಗೆ ಮಾಡಿದ್ದು ಅಂತಂತ ಹೇಳಿದೆ ಅಂದರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದಕ್ಕೋಸ್ಕರ. ಅಂದರೆ ಮಾರ್ಕೆಟ್ ವ್ಯಾಲ್ಯೂಲ್ಲಿ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡಿ ಇನ್ಕ್ರೀಸ್ ಮಾಡಿ ಏನು ಮಾಡೋದು ಅಧಿಕವಾಗಿ ಲಾಭನ ತಯಾರಿಸೋದಕ್ಕೋಸ್ಕರ ಒಂದು ಕಾಲದಲ್ಲಿ ಏನು ಮಾಡಿದಂತೆ ಈ ಥರ ಮಾಡಿದ್ರು ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಪಾಯಿಂಟ್ ನೋಡಿದ್ದೀನಿ ಅಲ್ಲ, ಮೋಸ್ಟ್ಲಿ ಇವಾಗ ಮಾಡಿದ್ದಕ್ಕೂ ಏನಿರ್ಬೋದು ಮೋಸ್ಟ್ಲಿ
ಹರಿಜನ ಈ ತರದ ನೋಡಿ ಎಷ್ಟು ಚೆನ್ನಾಗಿ ಪಾಯಿಂಟ್ ಕೊಡ್ತಾರೆ ಅಬ್ಸರ್ವ್ ಮಾಡಿಲ್ಲ ಅಂತ ಡಿಮಾನಿಟೈಸೇಷನ್ ಆಫ್ ಸಿಲ್ವರ್ ಆ ಕಾಲದಲ್ಲೇ ಮಡ್ಸ್ಬಿಟ್ಟವ್ರೆ ಅಂತಂದ್ರೆ ಅದರ ಬ್ರದರ್ ಅಸಲು ಎಲ್ಲೆಲ್ಲ ಥಿಂಕ್ ಮಾಡಿ ಹಿಂಗೆ ಬರ್ದ ನೋಡಿಂತೀವಿ ಅದರ ಸೊ ಏನಕ್ಕೆ ಮಾಡಿದ್ರೆ ಅಂತ ಎಷ್ಟು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ ಏನಂದ್ರೆ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ರೇಟ್ ಏನು ಮಾಡೋದಕ್ಕೆ ಜಾಸ್ತಿ ಮಾಡೋದಕ್ಕೋಸ್ಕರ ಏನು ಮಾಡೋದಂತ ಇನ್ನ ನಿಲ್ಸೋರು ನಿಲ್ಸೋದಕ್ಕೆ ಬೇರೆ ಏನು ಕಾರಣ ಇಲ್ಲ ಅಧಿಕವಾಗಿ ಪ್ರಾಫಿಟ್ನ ತಯಾರಿಸೋದಕ್ಕೋಸ್ಕರ ಏನು ಮಾಡೋದು ಏನು ಮಾಡೋದವ್ರ ಅದನ್ನ ಮಾಡೋರು ಅಂತ ಹೇಳ್ತಾರೆ ಮುಂದಕ್ಕೆ ಹೋದಿಷ್ಟು ನನಗೆ மனிதர்களே ஆனால் ஐயோ சிலரது தரம் மிக மிக குறைவாக இருக்கிறது வங்கியாளர்களும் பணம் கடன் கொடுப்பவர்களும் ஆகிய நாம் நமது சொந்த லாபங்களை பார்த்து கொள்ளலாம் விவசாயிகளும் விவேகமற்றவர்களும் அவர்களே தங்களை பார்த்து கொள்ளட்டும் என்று சொல்கிறார்கள் தங்கத்தை நேர்மையான பணம் என்றும் வெள்ளியை நேர்மையற்ற பணம் என்றும் அழைப்பதன் மூலம் ஏழைகளையும் விவேகம் அற்றவர்களையும் ಬ್ಯಾಂಕ್ ಅವ್ರು ಹೆಂಗ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ಒಂದ್ ಪಾಯಿಂಟ್ ಹೇಳ್ತಾರೆ ಏನ್ರಿ ಅವರು ಕೂಡ ಸಿನ್ಸಿಯರ್ ಆಗಿ ಮಾಡ್ತಾರಂತೆ ಏನ್ರಿ ಅವರು ಕೂಡ ಒಳ್ಳೆ ಉದ್ದೇಶ ಒಳ್ಳೆ ಮನ್ಸೆ ಆದ್ರೆ ಏನ್ ಮಾಡ್ಬಿಟ್ಟಾರೆ ಅಂತಂದ್ರೆ ಯಾರಿಗಾರ ಹಾಳಾಗೋಗ್ಲಪ್ಪ ಇರೋ ಮಾರ್ಕೆಟ್ ನಾವ್ ಏನ್ ಮಾಡೋಕೆ ಎಷ್ಟು ದುಡ್ಡು ಆಗ್ತಾ ದುಡ್ಡು ಏನ್ ಮಾಡೋಣ ಆದಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ನ ತಯಾರಿಸೋಣ ಇನ್ ಮಾಡ್ ಜನರೇಟ್ ಮಾಡೋಣ ಅಂತ ಏನ್ ಮಾಡ್ತಂದ್ರೆ ಈಟ ಡಿಮಾನಿಟೈಸೇಷನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಜನಗಳ ದುಡ್ಡಿಗೆ ಏನ್ ಮಾಡ್ತಾರೆ ಇವಾಗ ತಿರುಗಾಡ್ತಾರೆ ಹೋರಾಡ್ತಾರೆ ಅಲ್ಲ ದುಡ್ಡು ಎಲ್ಲಿ ಸಿಗ್ತದೆ ದುಡ್ಡು ಎಲ್ಲಿ ಸಿಗ್ತದೆ ನೆಕ್ಸ್ಟ್ ಏನು ಆಪ್ಷನ್ಸ್ ನೆಕ್ಸ್ಟ್ ಸಿನ್ಸಿಯರ್ ಆಗಿ ಸಿಕ್ಕ ದುಡ್ಡು ಎಲ್ಲಿ ವೈಟ್ ಮನಿ ಎಲ್ಲಿ ಸಿಗ್ತದೆ ಬ್ಯಾಂಕ್ ಅಲ್ಲಿ ಅವಾಗ ನೆಕ್ಸ್ಟ್ ಅಪ್ರೋಚ್ ಮಾಡೋದು ಎಲ್ಲಿಗೆ ಅಪ್ರೋಚ್ ಮಾಡ್ತಾರೆ ಬ್ಯಾಂಕಿಗೆ ಅಪ್ರೋಚ್ ಮಾಡ್ತಾರೆ ಏನ್ ಮಾಡೋದು ಬ್ಯಾಂಕ್ ಅಲ್ಲಿ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಮಾಡೋದು ಸಿಕ್ಕಾಬಿಟ್ಟೆ ಇನ್ಕ್ರೀಸ್ ಮಾಡೋದು ಅವಾಗ ಆ ಟೈಮ್ ನ್ಯೂಟ್ರಲೈಸ್ ಮಾಡಿ ಸಿಕ್ಕಾಬಿಟ್ಟೆ ಪ್ರಾಫಿಟ್ ಏನ್ ಮಾಡೋದು ಅಲ್ಲಿ ಜನರೇಟ್ ಮಾಡಿ ಯಾಕಂದ್ರೆ ವ್ಯವಸ್ಥೆ ಮಾಡಿತೀವಿ ಮೊನ್ನೆ ಆಗಿರೋ ಡಿಮಾನಿಟೇಷನ್ ಎಷ್ಟು ಜನ ಏನ್ ಸಿಕ್ಕಾಬಿಟ್ಟೆ ದುಡ್ಡು ಮಾಡಿರ್ಬೇಕು ಅದರ ಸೊ ಆ ರೀತಿ ಒನ್ ಆಫ್ ದ ಮೋಟಿವ್ಸ್ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ஏழைகளில் அநேகர் நேர்மையானவர்களாகவே இருக்க விரும்புகின்றனர் ஆகவே நமது திட்டங்களை ஆதரிப்பதற்காக அவர்களை அடக்கி இச்சதம் பேசி பணிய செய்து விடலாம் இது அறுவடையாளர்களுக்கு எப்படியானாலும் கடினமானதாகவே இருக்கும் நேர்மையான பணம் என்பதை குறித்த நமது பேச்சினுடைய சொல்வாக்கின் கீழும் அதோடு மதிப்புக்குரிய மனிதர் என்று நமது கௌரவத்தினாலும் நிதி நிர்வாகிகள் மற்றும் செல்வ செழிப்புள்ள மனிதர் என்று நமது தரத்தினாலும் நமது கருத்துக்கு முரணான எந்த கருத்துமே தவறானதாகவே இருக்கும் என்று அவர்கள் முடிவு செய்து கொள்வார்கள் சரித்திரத்தின் ஆரம்ப காலங்களில் இருந்து உலகத்தின் நியாயமான வெள்ளி பணமே இருந்திருக்கிறது என்பதையும் உலக வியாபாரத்தை செய்வதற்கு பணம் தேவையை சமாளிக்க வெள்ளியுடன் கூட சேர்க்கப்படும் வரை தங்கமானது விலையேற்பெற்ற கற்களில் ஒன்றாகவே இருந்து அது முற்காலத்தில் வியாபார சரக்காகவே இருந்திருக்கிறது என்பதையும் அவர்கள் மறந்து விடுவார்கள் வட்டி விகிதத்தின் அளவு நமது பண சந்தையில் வீழ்ச்சி அடைகிற ஒன்றாக இருக்கின்றபடியால் எல்லா வெள்ளிக்கும் ஒரு நாணய மதிப்பு இருந்து அத்தோடு அதன் காரணமாய் பணமும் அபரிமிதமாய் இருக்குமே ஆனால் வட்டி விகிதமானது எவ்வளவு குறைவாக இருக்கக்கூடும் எல்லா காகித பணத்தையும் விலக்கி விடுவதே நமது அடுத்த கட்ட நடவடிக்கையாக இருக்க வேண்டும் அதன் மூலமாய் வட்டி விகிதத்தை நிலைநிறுத்த முடியும் ಸ್ಪೆಷಲ್ ಅಂತಂದ್ರೆ ಒಂದ್ ಕಾಲಲ್ಲಿ ಇತ್ತು ಸಿಲ್ವರ್ ಇತ್ತು ಗೋಲ್ಡ್ ಇತ್ತು ಎಲ್ಲಾ ತರ ಟ್ರಾನ್ಸಾಕ್ಷನ್ ಮಾಡೋದು ಪೇಪರ್ ಕೂಡ ಟ್ರಾನ್ಸಾಕ್ಷನ್ ಮಾಡೋದು ಸಡನ್ ಆಗಿ ಏನಕ್ಕೆ ಇದು ಮಾಡಿದ್ರು ಅಂದ್ರೆ ಯೂನಿಟ್ ಇನ್ಕ್ರೀಸ್ ದ ಇಂಟ್ರೆಸ್ಟ್ ರೇಟ್ ಅಲ್ವರ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಸಿಸ್ಟರ್ ಓದಿ ಸರ್ ಬೆಳ್ಳಿ ತಂಗಂ ಮತ್ತು ಕಾಗಿತತೆ ಪೆಚ್ಚಿಕೊಳ್ಳ ವಿರುಪಮುಳ್ಳವರಾ ಇರುಕಿದ್ದನೆ அதே விதியின் கீழ் காகித பணத்தை ஒழித்துவிடும் வெள்ளியின் மதிப்பை குறைப்பதில் வங்கியாளர்களும் கடன் கொடுப்பவர்களும் விருப்பம் உள்ளவர்களாய் இருக்கின்றனர் ஏனெனில் அந்த குறைந்த பணத்திற்கும் கூட கடனை ரத்து செய்யும் மதிப்பு இருக்கின்றபடியால் அளவில் குறைந்த அந்த பணத்தின் தேவை அதிகமாகி வருகிறது ஆகவே உழைப்பு மற்றும் வர்த்தக மதிப்புகள் வீழ்ச்சி அடைந்து வருகையில் பணம் தட்டுப்பாடு ஆகிறது மேலும் வட்டியானது அநேகமாய் தன்னைத்தானே தாங்கிக் கொள்கிறது
ಅದರ ಸರಿಯಾಗಿ ಹೇಳ್ತಾ ಅಂದ್ರೆ ಇದರ ಲಾ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜನಗಳು ಕೂಡ ಅಧಿಕವಾಗಿ ಏನ್ ಮಾಡ್ತಾರೆ ದುಡ್ಡನ್ನ ಎದುರು ನೋಡ್ತಾರೆ ಇದರ ಬ್ಯಾಂಕ್ ಅವರು ಕೂಡ ಏನ್ ಮಾಡ್ತಾರೆ ಇದನ್ನ ಈ ಆಪರ್ಚುನಿಟಿ ಉಪಯೋಗಿಸ್ಕೊಂಡು ಯಾವ ತರ ಇದನ್ನ ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ ಪೇಪರ್ ಅಥವಾ ಏನ್ರಿ ಬೇರೆ ಯಾವ್ದಾರ ಒಂದು ಇದಕ್ಕಿಂತ ಅಧಿಕ ಇಂಪಾರ್ಟೆನ್ಸ್ ಯಾವ ಮೇಲೆ ಕೊಡ್ತಾರೆ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂತ ನೋಡ್ಬೇಕ್ರೆ ಗೋಲ್ಡ್ಗೆ ಏನ್ ಮಾಡ್ತಾರೆ ತುಂಬಾ ಒಂದು ಒಂದು ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ರೆ ಇವಾಗ ಒಂದು ಲೋನ್ ಗೀನ್ ಇಸ್ಕೊಬೇಕಾದ್ರೆ ಸುಮ್ಮನೆ ಕೊಡ್ತಾರ ಅಂತಂದ್ರೆ ಏನ್ರಿ ಸುಮ್ಮನೆ ಕೊಡೋದಿಲ್ಲ ಇವಾಗ ಆಡಿ ಪೇಪರ್ ಪೇಪರ್ ನೋಡಿಸಿ ನೋಡಿಸಿ ಲೋನ್ ಇಸ್ಕೊಂಡು ಏನಾಗ್ಬಿಟ್ರಲ್ಲ ಹಾ 11,000 crore ನಾಮರ್ ಫುಟ ಅಂತ ಇಂಡಿಯಾನೇ ಬಿಟ್ಟು ಹೋಗಿದ್ರೆ ಎಷ್ಟೋ ಜನ ಇವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಯಾರಿಗೂ ಏನ್ ಮಾಡ್ತಲ್ಲ ಪೇಪರ್ ಆಧಾರದ ಮೇಲೆ ಲೋನ್ಗಳು ಕೊಡ್ತಾ ಇಲ್ಲ ಇವಾಗ ಯಾವ್ದು ಆಧಾರದ ಮೇಲೆ ಕೊಡ್ತಾ ಇದ್ರೆ ಓನ್ಲಿ ಬೇಸ್ಡ್ ಆನ್ ಗೋಲ್ಡ್ ಅಂದ್ರೆ ಅದಕ್ಕೆ ಹೇಳ್ತಾರೆ ಆ ತರ ಒಂದು ಆ ಕಲರ್ ಆಯ್ತು ಅಂತ ಹೇಳ್ತಾರೆ ಅದರ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ರು ಅಂದ್ರೆ ಈ ಪೇಪರ್ ವ್ಯಾಲ್ಯೂ ಅಂದ್ರೆ ಅಥವಾ ಈ ಒಂದು ಸಿಲ್ವರ್ ಇಲ್ದಿರ ಗೋಲ್ಡ್ ಇದ್ದವ್ರಿಗೆ ಮಾತ್ರ ಏನ್ರಿ ಇವಾಗ ಸೊ ಆ ರೀತಿ ಏನಾಗ್ತದೆ ಏನಕ್ಕೆ ಮಾಡೋದು ಅಂದ್ರೆ ಇಂಟ್ರೆಸ್ಟ್ ರೇಟ್ ಏನ್ ಮಾಡೋದಕ್ಕೆ ಹೈ ಆಗಿ ಡೆವಲಪ್ ಮಾಡೋದಕ್ಕೆ ಸೊ ಈ ರೀತಿ ಮೋಸ್ಟ್ಲಿ ಇಂಡಿಯಾಲ್ ಕೂಡ ಏನಾಗ್ಬೋದು ಇವಾಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರ್ತಾ ಬರ್ತಾ ಇದು ಕೂಡ ಆಗಂತ ಸಾಧ್ಯತೆಗಳು ಇದೆ ಅಲ್ವಾ ನೆಕ್ಸ್ಟ್ ಸಿಸ್ಟರ್ ಆಮೇಲೆ தற்போது அளிக்கப்படுகின்ற விசேஷமான ஊக்கத்தொகையை அது நீக்கக்கூடும் கிறிஸ்துவ ராஜ்யத்தின் விவசாய காரணிகளை தளர்த்த அதனால் கூறும் எனவே இரு மொழிகளையும் இணைப்பதற்காக ஒவ்வொருவரும் பாடுபடுகின்ற தற்கால நிலைமையின் ஒரு பகுதியை நீக்கக்கூடும் அதோடு கொஞ்ச காலத்திற்கு அழிவினை தள்ளி போடவும் இதனால் கூறும் ஆனால் இவ்வண்ணமாய் தீங்கு நாளை தள்ளி போடுவதை தேவன் விரும்பவில்லை என்பது தெளிவாக இருக்கிறது மேலும் அதனால் மனித சுயநலமும் எல்லா விவேகத்தை குறித்த குருட்டாட்டமும் பாதிப்பை உண்டாக்கி அழிவை சரிதியாக்கும் இதில் அவர்களுடைய ஞானிகளின் ஞானம் கெட்டு போகும் மற்றும் கர்த்தருடைய உக்கிரத்தினாலே அவர்கள் வெள்ளியும் அவர்கள் பொன்னும் அவர்களை தப்பிவிக்க மாட்டாது என்று எழுதப்பட்டிருக்கிறபடியே இவைகள் இருக்கும் ಮುಚ್ಚಿದ್ದೀಂಗ್ಲಾ ಸರಿ ಅದಕ್ಕೆ ನೋಡ್ಬೇಕು ಹೇಳ್ತಾ ಅಂದ್ರೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನ್ರಿ ಯಾವುದೇ ರೀತಿ ಒಂದು ಏನ್ರಿ ಈ ಸಿಲ್ವರ್ ಆಗಲಿ ಗೋಲ್ಡ್ಗಾಗಲಿ ವ್ಯಾಲ್ಯೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಅದು ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಹಂಗೆ ಅಧಿಕವಾಗಿ ಅದಕ್ಕೆಲ್ಲ ವ್ಯಾಲ್ಯೂ ಬರ್ತಾ ಇದ್ರೆ ಏನಾಗ್ತದ್ರೆ ಈ ಭೂಲೋಕದಲ್ಲಿ ಈ ವಿಪತ್ತು ಬರೋದು ಏನಾಗ್ಬಿಡ್ತದೆ ತಡೆ ಆಗ್ಬಿಡ್ತದೆ ಅಂತ ಅಂದ್ರೆ ಜಲ್ದಿ ವಿಪತ್ತು ಬರಲಿ ಅಂತ ಅಂದ್ಬಿಟ್ಟು ದೇವ್ರೇನ್ ಮಾಡ್ತಾರೆ ಇವೆಲ್ಲ ಅನುಮತಿ ಕೊಡ್ತಾ ಇರೋದು ಅಂತ ಏನ್ ಮಾಡ್ತಾರೆ ಅದು ಹೇಳ್ತಾರೆ ಅದಕ್ಕೆ ಏನ್ರಿ ಇದನ್ನೆಲ್ಲ ಹಿಂಗ ಆಗದಿರೋದು ಬಿಟ್ಬಿಟ್ಟ ಅಂತಂದ್ರೆ ಅಂದ್ರೆ ಇವಾಗ ನಾವು ಇಂಡಿಯಾ ನೋಡ್ತೀವಿ ಡಿಮಾನಿಟೈಸ್ ಆಗಿರೋದೆಲ್ಲ ಬಿಡದಿರೋ ಇದ್ರೆ ಏನಾಗಿರೋದು ಇಷ್ಟೊಂದು ಕಮೋಷನ್ ಅಥವಾ ಇಷ್ಟೊಂದು ಡಿಸ್ಟರ್ಬೆನ್ಸ್ ಏನಾಗ್ತಾ ಇರಲ್ಲ ಆಗ್ತಾ ಇರಲ್ಲ ಅಷ್ಟೊಂದು ಲೇಬರ್ ಫೋರ್ಸ್ ಇವತ್ತು ಏನಾಗ್ತಿಲ್ಲ ಇಲ್ಲಿ ರೋಡ್ ಬಂದು ನಿಂತ್ಕೊಂತ ಇರಲ್ಲ ಅದರ ಇವ್ರು ಲೇಬರ್ ಫೋರ್ಸ್ ಬಂದು ನಿಂತ್ಕೊಂಡ್ರೆ ಏನಾಗ್ತದೆ ಅನಾರ್ಕಿ ಏನಾಗ್ತದೆ ಇನ್ನ ಹತ್ರವಾಗಿ ನಮ್ಗಿದೆ ಅನಾರ್ಕಿ ಹತ್ರವಾಗಿರೋದ್ರಿಂದ ಏನಾಗ್ತದೆ ನೆಕ್ಸ್ಟ್ ದೇವರಾಜ ಏನಾಗಿದೆ ಸಮೀಪವಾಗಿದೆ ಅಂತ ಏನ್ ಮಾಡ್ತಾರೆ ಇವರು ಒಂದು ಸೈನ್ಸ್ ನೋಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಇದು ದೇವರೇ ಏನ್ ಮಾಡ್ತಾರೆ ಇದನ್ನೆಲ್ಲ ಪರ್ಮಿಟ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಕೆಲವೊಂದು ವಚನಗಳು ಹೇಳ್ತಾರೆ ಓದಿಂತೀನಿ ಜೆಫೇನಿಯಾ ಫಸ್ಟ್ ಚಾಪ್ಟರ್ 18 ವರ್ಸ್ ನೋಡಿಂತೀನಿ ಜೆಫೇನಿಯಾ ಫಸ್ಟ್ ಚಾಪ್ಟರ್ 18 ವರ್ಸ್ ರೌದ್ರದ ದಿನದಲ್ಲಿ ಅವರ ಬೆಳ್ಳಿಯಾದರೂ ಅವರ ಬಂಗಾರವಾದರೂ ಅವರನ್ನು ತಪ್ಪಿಸಲಾರವು ಆತನ ಕೋಪದ ಬೆಂಕಿಯು ದೇಶವನ್ನೆಲ್ಲ ನುಂಗುವುದು ಅಸೆನಾ ತಮ್ಮ ಬಿಡಿಗ ಕಥಾಗಳೇ ಉಪ್ಪಿರತ್ತಿನ ಆಯಿತೆ ಅದನ್ನು ಬೆಳ್ಳಿಯೂ ಅವರು ಪೊನ್ನಮ ಅವರಿಗೆ ತಪ್ಪಿಕ ಮಾಡ್ತಾದೆ ಏನರ್ಥ ಚಿನ್ನಿ ಬೆಳ್ಳಿಗೂ ಏನಿರಲ್ಲ ವ್ಯಾಲ್ಯೂ 2,000 rupees ನೋಡ್ಕೋ ವ್ಯಾಲ್ಯೂ ಇರಲ್ಲ 1,000 rupees ನೋಡ್ಕೋ ವ್ಯಾಲ್ಯೂ ಇರಲ್ಲ ಅಂದಂಗೆ ಆಮೇಲೆ அவருடைய எரிச்சலின் அக்கினாலே தேசம் எல்லாம் அழியும் தேசத்தின் குடிகளை எல்லாம் சரிதியாய் நிபுலமாக்கும் என்று இவன் ஏ ஸ்பீடி ரிடன்ஸ் ஆஃப் ஆல் த டுவெல் இன் த லேண்ட் ஃபாஸ்ட்டாக ஏன் மாட்டார் தேவரோ எல்லாரும் ಎಲ್ಲನೂ ತೆಗೆದು ಬಿಸಾಕ್ತಾರೆ ಹಂಗಾರೆ ಏನ್ ಮೀನಿಂಗು ಇವೆಲ್ಲ ಆಗ್ತಾ ಇರೋ ಇದರಿಂದ ಏನಾಗ್ತಾ ಅಂದ್ರೆ ಈ ಟ್ರಬಲ್ ಆಗ್ತಾರೆ ಫಾಸ್ಟ್ ಆಗಿ ಹಾ ಬರ್ತಾ ಇದೆ ಅಂತ ಮೀನಿಂಗ್ ಇದೆಲ್ಲ ಯಾಕೆ ಬೇರೆ ಇದ್ರೆ
ನಮ್ಮಲ್ಲಿ ಏನಾಗಿಲ್ಲ ಫಾಸ್ಟ್ ಆಗಿ ಬರೋದಿಲ್ಲ ಹಾಗೆ ಪೋಸ್ಟ್ ಪೋನ್ ಆಗಿಬಿಡ್ತದೆ ಅಂತ. ಇನ್ನೊಂದು ವಚನ ನೋಡಿ ಇಲ್ಲಿ ಎಜೇಕಿಯೇಲ್ 7 ಚಾಪ್ಟರ್ 19 ತೋರಿಸೋದಿ ಎಜೇಕಿಯೇಲ್ தங்கள் வெள்ளியை தெருக்களில் எரிந்து விடுவார்கள், அவர்களுடைய பொன் வேண்டாய் வெறுப்பாய் இருக்கும். கர்த்தருடைய சினத்தின் நாளிலே அவர்கள் வெள்ளியும் அவர்கள் பொன்னும் அவர்களை விடுவிக்க மாட்டாது. அவர்கள் அதனால் தங்கள் ஆத்மாக்களை திருப்தி ஆக்குவதும் இல்லை, தங்கள் வயிறுகளை நிரப்புவதும் இல்லை. அவர்கள் அக்கிரமே அவர்களுக்கு இடரலாயிருந்தது. ಅಲ್ವರಾ ಸೊ ನೋಡ್ಬೇಕು ಅದು ಏನು ಮಾಡೋಕ್ಕಾಗಲ್ಲ, 2 ಲಕ್ಷದ ಮೇಲೆ ವ್ಯಾಲ್ಯೂನೇ ಇಲ್ಲ ಅಲ್ವರಾ. ಸೊ ಆ ರೀತಿ ಅದನ್ನು ಮನುಷ್ಯನ ಸ್ಯಾಟಿಸ್ಫೈ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವರಾ. ಅದು ನೋಡ್ಬೇಕು ಅವನಿಗೆ ಅದರ ಸಮಾಧಾನ ಕೊಡೋಕ್ಕೂ ಸಾಧ್ಯ ಇಲ್ಲ, ಊಟನ ಕೊಡೋದಿಲ್ಲ ಅಂತ ಹೇಳ್ತಾರೆ ಅವ್ರು. ನೋಡಿ ನೆಕ್ಸ್ಟ್ ಐಸಾಯಾ 14 ಚಾಪ್ಟರ್ 4-7. பாபிலோன் ராஜாவின் மேல் சொல்லும் வாக்கியமாவது ஒடுக்கினவன் ஒழிந்து போவானே, பொன்னுக்கரிய ஒழிந்து போயிற்றே. கர்த்தர் துஷ்டரின் தண்டாயுதத்தையும் அரசாண்டவர்களின் செங்கோலையும் முறித்து போட்டார். உக்கிரம் கொண்டு ஓயாத அடியாய் ஜனங்களை அடித்து கோபமாய் ஜாதிகளை அரசாண்டவன் தடுப்பார் இல்லாமல் துன்பப்படுத்தப்படுகிறான். பூமி முழுவதும் நிலைப்பாரி அமைந்திருக்கிறது, எம்பீரமாய் முழங்குகிறார்கள். ಆ ಒಂದು ಏನ್ ಮಾಡ್ತಾರೆ ದೇವರ ಕೋಪದಲ್ಲಿ ಅವ್ರನ್ನ ಹೊಡೆದಾರೆ ಅಂತ ಹೇಳ್ತಾರೆ. ಇನ್ನು ವಚನ ಇಷ್ಟು ಐಸಾಯಾ 29:14 ನೋಡಿ. அற்புதமும் ஆச்சரியமான பிரகாரமாக இந்த ஜனங்களுக்குள்ள ஒரு அதிசயத்தை செய்வேன், அவர்களுடைய ஞானிகளின் ஞானம் கெட்டு அவருடைய விவேகத்தின் விவேகங்களின் விவேகமும் மறைந்து போகும் ஆண்டவர் சொல்கிறார். நோட்ரா ஏந்திர அவர் புத்தி பிரமே உண்டுமாடுத்தாரு, அவர் தோணா டிசிஷன் அவருக்கேனாகல ಅವ್ರಿಗೆ ಗೊತ್ತಾಗಲ್ಲ. ಸಾಧಿಕೆ ಮಾಡ್ಬೇಕು ಅಂತಾರೆ, ಒಂಥರ ಏನಂತಾರೆ ಒಂದು ಮೋಸವಾಗಿರೋ ನಿರ್ಧಾರಗಳೇ ಅಂತಾರೆ ಒಂದು ಸಮಾಜದಲ್ಲಿ ಬರ್ತಾ. ಅಂದ್ರೆ ಕಮೋಷನ್ ಏನಾಗ್ತಾರೆ ಅನಾರ್ಕಿ ಬರ್ತಾ ಬರ್ತಾ ಜಾಸ್ತಿ. ನೋಡ್ಬೇಕು ಡಿಮಾನಿಟೈಸೇಷನ್ ಮಾಡಿ ಏನಪ್ಪಾಯ್ತು ಉದ್ದಾರ ಅಂದರೆ ಏನಾಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಏನು ಇಂಪ್ರೂವ್ ಆಗಿಲ್ಲ, ಎಲ್ಲ ಹಂಗೆ ಇದೆ, ಗೌರ್ಮೆಂಟ್ಗೆ ಆದಾಯ ಏನೋ ಬಂದಿಲ್ಲ, ಅದು ಬದಲಾಗಿ ಸಮಾಜಕ್ಕೆ ಏನಾಗಿದೆ ತೊಂದರೆಗಳು ಜಾಸ್ತಿ ಆಗಿದೆ. ಅದರ ಅದೇ ನೋಡಿದ್ರೆ ಇನ್ನೊಂದು ಕಡಸಿ ಪ್ಯಾರಾಗ್ರಾಫ್ ಪಡ್ಸಿಡಿ ಇಷ್ಟು ಮುಚ್ಚಿಡ್ಲಾ. பூமியின் எல்லா இயற்கை வளங்களையும் மேம்படுத்தவும் மிக ஞானமாய் பாதுகாப்பு என்பது சரியாய் அளவிடப்பட்டிருக்கிறது. இது சந்தேகமின்றி ஒரு சில அனுகூலங்களினால் உலகெங்கிலும் தொழிலாளர் சமன்படுத்தல் தீவிரப்படுத்துவதை தடுத்து கொண்டிருக்கிறது. எப்படி ஆயினும் ஊதியமானது கீழ்மட்டத்திற்கு சரிய போகிறது. விரைவிலேயோ அல்லது தாமதமாகவோ தற்போது கட்டுப்படுத்தப்பட்டுக் கொண்டிருக்கும் போட்டி முறைமைகளினால் சரக்குகளும் ஊதியங்களும் உலகெங்கிலும் ஏறக்குரிய ஒரு சமனான நிலைக்கு பலவந்தமாய் கொண்டு போகப்படும். தாராளமான வெள்ளி அல்லது பாதுகாப்பான விலைவாசி என்ற இரண்டிலும் ஏதோ ஒன்று தற்போதைய மற்றும் விரைவில் வரப்போகிற ஆபத்துக்கு ஒரு பரிகாரம் என்று கூறப்பட்டாலும் அது வெறும் தற்காலிகமானது மட்டுமே. அதே நோடுக்கிறேன் neither free nor protective tariff, therefore can claim to be remedies for present and impending evils, but merely ಏನ್ರೆ ಪೆಲಿಟಿವ್ಸ್ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಅದು ಉದ್ದಾರ ಮಾಡೋದು ಅಷ್ಟೇ ಬರ್ತಾವ, ಸಮಾಜದಲ್ಲಿ ತರಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನೋ ಒಂದು ಸ್ವಲ್ಪ ಒಂದು ಮೂಮೆಂಟ್ಗೋಸ್ಕರ ಇರ್ಬೋದು, ಇದೆಲ್ಲ ಸ್ವಲ್ಪ ಒಂದು ಎಚ್ಚರಿಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಥರ ಇರ್ಬೋದು. ಆದರೆ ಒಂದು ಲಾಂಗ್ ರನ್ ನೋಡ್ಬೇಕಾದ್ರೆ ಇವೆಲ್ಲ ತುಂಬ ಅಂದರೆ ಒಂದು ಕೇಡು ವಿಪತ್ತುಗಳನ್ನ ಜಾಸ್ತಿ ತರ್ತಾರೆ ಹೊರತು ಏನ್ರಿ ಒಳ್ಳೇದನ್ನ ತರೋದಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ ಅಂತಂತಂದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಆ ಡಿಮಾನಿಟೈಸೇಷನ್ ಆಗಿರೋದ್ರಿಂದ ಎಷ್ಟೋ ಜನಗಳು ಚಿಕ್ಕ ಚಿಕ್ಕ ಬಡತನದಲ್ಲಿರೋರು ಏನಾಗ್ಬಿಟ್ಟು ಎಲ್ಲರೂ ಕಷ್ಟಪಟ್ಟು ಏನೋ ಒಂದು ಜೀವನ ಮಾಡ್ಕೊಂಡು ಹೋಗೋರು, ಅವರೇ ಏನಾಗ್ಬಿಟ್ಟಲ್ಲ ಕಂಪ್ಲೀಟ್ ಆಗಿ ಎಲ್ಲ ಮುಚ್ಕೊಂಡು ಹೊರಟೋಗ್ಬಿಟ್ರು. ಅಂದ್ರೆ ಹಂಗಾರೆ ಏನೋ ಎಲ್ಲ ಫುಲ್ ಕ್ಲಿಯರ್ ಆಗಿರೋರೆ ವೈಟ್ ಆಗಿರೋರೆ ಇವಾಗ ಏನು ಮಾಡಬೇಕು ಬಿಸ್ನೆಸ್ ಮಾಡಬೇಕು. ಸೊ ಆ ಥರ ಮಾಡೋದಕ್ಕೆ ಎಲ್ಲರಿಗೇನಿಲ್ಲ, ಎಲ್ಲರಿಗೂ ಸಾಮರ್ಥ್ಯ ಇಲ್ಲ. ಅದಕ್ಕೆ ನಾವು ಕಳೆದ ಒಂದು ಚಾಪ್ಟರ್ ನೋಡ್ಬೇಕು ಹೇಳ್ದಲ್ಲ, ಯಾರೋ ತಂದೆ ತಾಯಿಗಳು ಆಸ್ತಿ ಮಾಡಿರ್ಬೇಕು, ಅದು ಮಕ್ಳು ಏನು ಮಾಡಬೇಕು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡ್ರೆ ಮಾತ್ರ ಏನಂದ್ರೆ ಅವ್ರು ಮಾತ್ರ ಸಮಾಧಾನ ಆಗಿದ್ದಾರೆ ಅಷ್ಟೇ ಹೊರತು ಕಷ್ಟಪಟ್ಟು ಇವಾಗ ಮುಂದೆ ಬಂದು ಏನೋ ಮಾಡ್ತೀನಿ ಅಂತಂದ್ರೆ ಅವ್ನು ಒಂದು ನಿಜವಾಗ್ಲೇ ಮಾಡೋಕ್ಕಲ್ಲ. ಜಗತ್ತಲ್ಲಿ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಕ್ಕೆ ಅಂದರೆ ಇದು ಬರೋಂಥದ್ದು ಟ್ರಬಲ್ ಏನು ಮಾಡ್ತದೆ ಇನ್ನು ಹೇಳ್ತಾರೆ ಫಾಸ್ಟ್ ಆಗಿ ಏನು ಮಾಡ್ತದೆ ಅದು ಹತ್ತರ್ತಾ ಇದೆ. ಬೇರೆ ವಾಕ್ಯಗಳನ್ನ ಹಾಕಿಸಿ ಬರೋ ಬರೋ ನಾವೇನು ಮಾಡ್ದಾಯ್ತಾ ಕಂಟಿನ್ಯೂ ಮಾಡ್ದ, ಏನೋ ಡೌಟ್ಸ್ ಇದೆ ಕೇಳ್ರಿ.